ॐ श्री गणेशाय नमः। ॐ श्री गुरुभ्यो नमः। नमः सूर्याय, चंद्राय, मंगला बुधाय च, गुरु शुक्र शनिभ्यश्च, राहवे केतवे नमः। नमस्ते आस्ट्रो आचार्य गुरुजी यूट्यूब चैनल के तमगेलरिगू आदरद स्वागत। ತಮ್ಮೆಲ್ಲರ ನಿರಂತರ ಪ್ರೋತ್ಸಾಹಕ್ಕೆ ಧನ್ಯವಾದಗಳು ಹಾಗೂ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಿಸಿರುವ ತಮಗೆ ಮತ್ತೊಮ್ಮೆ ಅನಂತರದ ಧನ್ಯವಾದಗಳು. ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಕ್ಷತ್ರ ವಿಸ್ಮಯ ಸರಣಿಯ 11ನೇ ನಕ್ಷತ್ರವಾದ ಹುಬ್ಬ ನಕ್ಷತ್ರದ ವಿಚಾರವಾಗಿ ವಿಶ್ಲೇಷಣೆ ಮಾಡೋಣ. 11ನೇ ನಕ್ಷತ್ರ ಹುಬ್ಬ ಅಥವಾ ಪೂರ್ವ ಫಲ್ಗುಣಿ ಅನ್ನುತ್ತಾರೆ. ಇದಕ್ಕೆ ಕೆಲವೊಬ್ಬರು ಪೂರ್ವ ಫಲ್ಗುಣಿ ನಕ್ಷತ್ರ ಎಂದು ಕರೆಯುತ್ತಾರೆ, ಹುಬ್ಬ ನಕ್ಷತ್ರ ಎಂದು ಜನರಲ್ ಆಗಿ ಕರೀತಾರೆ. ಅಂತಹ ಒಂದು ಹುಬ್ಬ ನಕ್ಷತ್ರದ ವಿಶ್ಲೇಷಣೆ ಈ ವಿಡಿಯೋದಲ್ಲಿ. ಹುಬ್ಬ ನಕ್ಷತ್ರವು ಸಿಂಹರಾಶಿಗೆ ಸೇರಿರುತ್ತೆ. ಹುಬ್ಬ ನಕ್ಷತ್ರದ 4 ಪಾದಗಳು ಸಿಂಹರಾಶಿಗೆ ಸೇರಿರುತ್ತವೆ. ಕೆಲವೊಂದು ನಕ್ಷತ್ರಗಳು ಎರಡೆರಡು ರಾಶಿಗೆ ವಿಭಾಗ ಮಾಡಿ ಇರುತ್ತವೆ. ಉದಾಹರಣೆಗೆ ಉತ್ತರ ನಕ್ಷತ್ರ, ಉತ್ತರ ನಕ್ಷತ್ರದ ಕೆಲವು ಭಾಗ ಕನ್ಯಾ ರಾಶಿಯಲ್ಲಿ, ಕೆಲವು ಭಾಗ ಸಿಂಹರಾಶಿಯಲ್ಲಿ ಇರುವಂಥದ್ದು. ಹಾಗಾಗಿ ಹುಬ್ಬ ನಕ್ಷತ್ರವು ಪೂರ್ತಿಯಾಗಿ ಸಿಂಹರಾಶಿಯಲ್ಲಿ ಇರುತ್ತೆ. ಸಿಂಹರಾಶಿಯಲ್ಲಿರುವಂತಹ ಹುಬ್ಬ ನಕ್ಷತ್ರದಕ್ಕೆ ನಕ್ಷತ್ರದ ದಶಾಧಿಪತಿ ಶುಕ್ರ ಆಗಿದ್ದಾನೆ. ಪ್ರತಿಯೊಂದು ನಕ್ಷತ್ರಗಳಿಗೂ ಸಹ ಒಬ್ಬ ದಶಾಧಿಪತಿ ಅಂತ ಇರ್ತಾರೆ. ಆ ಹುಬ್ಬ ನಕ್ಷತ್ರದ ದಶಾಧಿಪತಿ ಶುಕ್ರ ಆಗಿದ್ದಾನೆ. ದಶಾಧಿಪತಿ ಅಂದರೆ ಆ ಯಾವ ದಶಾಧಿಪತಿ ಇರ್ತಾನೋ ಆ ದಶಾಧಿಪತಿಯ ದಶೆಯೇ ಅವರಿಗೆ ಜನ್ಮದಲ್ಲಿ ಬರುತ್ತೆ. ಹೇಳಬೇಕಂದ್ರೆ ಹುಬ್ಬ ನಕ್ಷತ್ರದವರಿಗೆ ಹುಟ್ಟಿದಾಗ ಬರುವಂತಹ ದಶೆ ಶುಕ್ರ ದಶೆ ಆಗಿರುತ್ತದೆ. ಯಾಕಂದರೆ ಅಲ್ಲಿ ನಿಮ್ಮ ದಶಾಧಿಪತಿ ಶುಕ್ರನಾಗಿದ್ದಾನೆ. ಹುಟ್ಟಿದಾಗ ನಿಮ್ಮ ಆದಿ ಭಾಗದಲ್ಲಿ ಹುಟ್ಟಿದವರಿಗೆ, ಹುಬ್ಬ ನಕ್ಷತ್ರದ ಪ್ರಾರಂಭದಲ್ಲೇ ಹುಟ್ಟಿದವರಿಗೆ ಶುಕ್ರ ದಶದ ಪೂರ್ಣಾವಧಿ 20 ವರ್ಷ ಬರ್ಬೋದು. ಅಥವಾ ಒಂದೆರಡು ಗಳಿಗೆಗಳು ಕಳೆದ ಮೇಲೆ ಕೆಲವೊಂದು ವರ್ಷಗಳು ಕಡಿಮೆ ಆಗ್ಬೋದು. ಅದರ ಜೊತೆಗೆ 1ನೇ ಪಾದ ಬಳಿಕ 2ನೇ ಪಾದ, 3ನೇ ಪಾದ, 4ನೇ ಪಾದ ಅಂತೆಲ್ಲ ಬರುತ್ತೆ. ಹಾಗಾಗಿ ಆ ಪಾದಗಳ ಭಯದಿಂದ ಶುಕ್ರ ದಶದ ಅವಧಿ ಕೆಲವೊಬ್ಬರಿಗೆ ಹುಟ್ಟಿದಾಗ 1-10 ವರ್ಷ ಬರ್ಬೋದು ಹುಟ್ಟಿದ ಬಳಿಕ. ಇನ್ನು ಕೆಲವರಿಗೆ 10 ದಿನಗಳು ಸಹ ಬರುವಂಥದ್ದು, ಅಂದರೆ ಹುಬ್ಬ ನಕ್ಷತ್ರ ಮುಗಿಯುವ ಹೊತ್ತಿಗೆ ಹುಟ್ಟಿದವರಿಗೆ. ಹಾಗಾಗಿ ಅಲ್ಲಿ ರಾಶಿ ನೋಡಿ, ರಾಶಿ ಒಂದೇ ರಾಶಿಯಲ್ಲಿ 9 ನಕ್ಷತ್ರ ಪಾದ ಭೇದಗಳು ಬರುತ್ತವೆ. ಅದರಲ್ಲಿ ಹುಬ್ಬ ನಕ್ಷತ್ರಕ್ಕೆ ಬೇರೆ 4 ಪಾದಗಳು, ಆ 4 ಪಾದಗಳಿಗೂ ಬೇರೆ ಬೇರೆ ರೀತಿಯ ಫಲ ಖಂಡಿತ ಇರುತ್ತೆ. ಹಾಗಾಗಿ ರಾಶಿ ಒಂದೇ ಆದರೆ ಫಲ ಒಂದೇ ಆಗಲಿಕ್ಕೆ ಸಾಧ್ಯತೆ ಇರೋದಿಲ್ಲ. ಅಲ್ಲಿ ಬೇರೆ ಬೇರೆ ಟೈಮಲ್ಲಿ ಹುಟ್ಟಿದವರಿಗೆ, ಬೇರೆ ಬೇರೆ ಲಗ್ನಗಳಲ್ಲಿ ಹುಟ್ಟಿದವರಿಗೆ ಬೇರೆ ಬೇರೆ ದಶಾಭುಕ್ತಿಗಳೆಲ್ಲ ಆವರಿಸಿಕೊಳ್ಳುತ್ತವೆ. ಅವರ ಒಂದು ಅಲ್ಲಿ ಬೇರೆ ಬೇರೆ ಗ್ರಹಗಳ ಒಂದು ಸಂಯೋಜನೆ ಬೇರೆ ಆಗಿರುತ್ತೆ. ಹಾಗಾಗಿ ಅಲ್ಲಿ ಆ ಹುಬ್ಬ ನಕ್ಷತ್ರದ 4 ಪಾದಗಳಿಗೆ ಬೇರೆ ಬೇರೆ ಫಲ ಖಂಡಿತ ಬಂದೇ ಬರುತ್ತೆ. ಶುಕ್ರದಶದ ಒಟ್ಟು ಅವಧಿ 20 ವರ್ಷ ಆಗಿದ್ದರೂ ಕೆಲವೊಬ್ಬರಿಗೆ ಅವರ ಒಂದು ಹುಟ್ಟಿದ ಟೈಮಿಗೆ ದಶೆ ಬೇರೆ ಬೇರೆ ಆಗುತ್ತೆ. ಹುಬ್ಬ ನಕ್ಷತ್ರವು ಹೆಚ್ಚಾಗಿ ಉತ್ತಮವಾದ ಸ್ವಭಾವ ಇರುವಂಥ ನಕ್ಷತ್ರ, ಧಾರ್ಮಿಕ ಬುದ್ಧಿವುಳ್ಳಂಥ ನಕ್ಷತ್ರ, ಜೊತೆಗೆ ಇವರು ಪ್ರಾಮಾಣಿಕವಾದ ನಕ್ಷತ್ರ, ಜನ ಉಪಕಾರಿಯಾಗಿರೋ, ಇವರು ಪರೋಪಕಾರ ಬುದ್ಧಿ ಇರುವಂಥವ್ರು, ಒಳ್ಳೆಯ ಸಮಾಜಕ್ಕೆ ಒಳ್ಳೇದು ಮಾಡುವಂಥ ಬಯಕೆ ಇರುವಂಥವ್ರು, ಅವರಲ್ಲಿ ಒಂದು ರವಿ ಮತ್ತು ಶುಕ್ರನ ಒಂದು ಸಾಮರ್ಥ್ಯ ಚೆನ್ನಾಗಿರುತ್ತೆ. ರವಿ ಅಂದರೆ ನಿಮ್ಮ ರಾಶಿಯಾಧಿಪತಿ ಆದ ಸೂರ್ಯ. ಆ ಸೂರ್ಯನು ಅಲ್ಲಿ ಶಿವರಾಶಿಗೆ ಅಧಿಪತಿಯಾದ ಸೂರ್ಯನು ನಿಮಗೆ ಒಂದು ಅಧಿಪತಿಯಾಗಿರ್ತಾನೆ. ಅದರ ಜೊತೆಗೆ ಶುಕ್ರನ ಅಧಿಪತಿ, ಶುಕ್ರನು ಆತನು ಅಸುರ ಗುರು ಅಥವಾ ದೈತ್ಯ ಗುರು ಎನಿಸಲ್ಪಡುವಂಥನು. ಹಾಗಾಗಿ ಅವನಲ್ಲಿರೋ ಒಂದು ಆ ಒಂದು ಬೌದ್ಧಿಕ ಕ್ಷಮತೆಯಾಗಲಿ, ಜೊತೆಗೆ ಚಾತುರ್ಯ, ಹಣ ಗಳಿಸುವಂಥ ಅಥವಾ ಹಣವನ್ನು ಸಂಪಾದನೆ ಮಾಡುವಂಥ ಉತ್ತಮವಾದ ಬುದ್ಧಿ, ಧಾರ್ಮಿಕ ಚತುರತೆ, ವ್ಯಾಪಾರ ಮಾಡುವಂಥ ಚತುರತೆ, ಜೊತೆಗೆ ಈ ಸಮಾಜದಲ್ಲಿ ನಾವು ಒಂದು ಜನರೊಂದಿಗೆ ಬೆರೆಯುವಂತಹ ಚತುರತೆ ಎಲ್ಲ ಚೆನ್ನಾಗಿರುತ್ತೆ. ಇವರಿಗೆ ಪೂರ್ವ ಪುಣ್ಯ ಫಲ ಎಲ್ಲ ಚೆನ್ನಾಗಿರುತ್ತೆ. ಇವರು ಉದಾರಿಗಳು ಹೌದು, ಉಪಕಾರಿಗಳು ಹೌದು, ಜನಪ್ರಿಯರು ಹೌದು, ಜನಪರರು ಹೌದು. ಅದರ ಜೊತೆಗೆ ಇವರಲ್ಲಿ ಈ ಬೇರೆ ಬೇರೆ ರೀತಿಯ ಸಾಂಸ್ಕೃತಿಕ, ಸಾಹಿತ್ಯ, ಕಲೆಯ ಆಸಕ್ತಿ ಎಲ್ಲ ಚೆನ್ನಾಗಿರುತ್ತೆ. ಈಗಿನ ವಿಚಾರಕ್ಕೆ ಬರಬೇಕಾದ್ರೆ ಸಿನಿಮಾ, ನಾಟಕ ರಂಗ ಇರ್ಬೋದು, ಅದು ಇನ್ನಿತರ ಮೀಡಿಯಾದಲ್ಲಿ ಇರ್ಬೋದು, ಆ ಮೀಡಿಯಾಗಳಲ್ಲಿ ಸಹ ಇವರು ಚೆನ್ನಾಗಿ ಇವರ ಒಂದು ಪಾಲುದಾರಿಕೆ ಇರುತ್ತೆ ಹುಬ್ಬ ನಕ್ಷತ್ರದವರು. ಅಲ್ಲದೆ ರಾಜಕೀಯದಲ್ಲಿ ಸಹ ಅವರ ವ್ಯಕ್ತಿತ್ವ ಚೆನ್ನಾಗಿರುತ್ತೆ. ಯಾಕಂದರೆ ಅಲ್ಲಿ ರಾಜಕೀಯ ಅಧಿಕಾರ ಹಿಡಿಯುವಂಥ ಒಂದು ಸಾಮರ್ಥ್ಯ ರವಿಯಿಂದ ಬರಬೇಕು, ನಿಮಗೆ ರವಿ ಇದು ಕೊಡ್ತಾನೆ. ಅದರ ಜೊತೆಗೆ ಶುಕ್ರನು ನಿಮಗೆ ಎಲ್ಲ ಅಧಿಕಾರವನ್ನು, ಪದವಿಯನ್ನು, ಅದರ ಜೊತೆಗೆ ನಮಗೆ ಹೆಸರನ್ನು, ಕೀರ್ತಿಯನ್ನು ಕೊಡುವಂಥ ಶುಕ್ರನ ಒಂದು ಜವಾಬ್ದಾರಿ. ಹಾಗಾಗಿ ಆ ಶುಕ್ರ ಮತ್ತು ರವಿಯ ಒಂದು ಅಂಗವಾಗಿರುವಂಥ ಈ ಹುಬ್ಬ ನಕ್ಷತ್ರಕ್ಕೆ ಹೆಚ್ಚಿನ ಎಲ್ಲ ರಾಜಕೀಯ ಕ್ಷೇತ್ರ ಆಗಲಿ ಅಥವಾ ಸರ್ಕಾರಿ ಇಲಾಖೆಗಳ ಅಧಿಕಾರ ಆಗಲಿ ಇವೆಲ್ಲ ಒಂದು ಒಲಿದು ಬರುತ್ತವೆ. ಇದನ್ನೆಲ್ಲ ಪ್ರಯತ್ನ ಮಾಡ್ಬೋದು. ಅಲ್ಲದೆ IAS IPS ಈ ಮಟ್ಟಕ್ಕೂ ಸಹ ಹೋಗುವಂಥ ಸಾಮರ್ಥ್ಯ ಹುಬ್ಬ ನಕ್ಷತ್ರದಲ್ಲಿ ಜನಿಸಿದವರಿಗೆ ಇರುತ್ತೆ. ಯಾಕಂದರೆ ಅತ್ಯುತ್ತಮವಾದ ಸೂರ್ಯನ ಪ್ರಭಾವ, ಅತ್ಯುತ್ತಮವಾದ ಶುಕ್ರನ ಪ್ರಭಾವ ನಿಮ್ಮ ಮೇಲೆ ಇರುತ್ತೆ. ಹಾಗಾಗಿ ಹುಬ್ಬ ನಕ್ಷತ್ರದವರು ವಿದ್ಯೆಯಲ್ಲಿಯೋ, ಬುದ್ಧಿಯಲ್ಲಿಯೋ, ಧೈರ್ಯದಲ್ಲಿಯೋ, ಸಾಹಸದಲ್ಲಿಯೋ, ಜೊತೆಗೆ ಸಮಾಜದಲ್ಲಿ ಬೆರೆಯುವುದಕ್ಕೂ ಅವರೆಲ್ಲ ತುಂಬ ಹೆಸರು ಅತ್ಯುತ್ತಮವಾದ ನಕ್ಷತ್ರ ಆಗಿರುತ್ತೆ. ಅಲ್ಲದೆ ಈ ವಿಶೇಷವೆಂದರೆ ಈ ನಕ್ಷತ್ರದಲ್ಲಿ ಹುಟ್ಟಿದಾಗ ಯಾರಿಗೂ ದೋಷ ಇರೋದಿಲ್ಲ. ಈಗ ಒಂದೊಂದು ನಕ್ಷತ್ರ ಹುಟ್ಟಿದಾಗ ಕೆಲವೊಂದವ್ರಿಗೆ ತಂದೆಗೆ ದೋಷ, ತಾಯಿಗೆ ದೋಷ, ತಮ್ಮನಿಗೆ ದೋಷ, ಸಹೋದರನಿಗೆ ಅಥವಾ ಸಹೋದರ ಮಾವನಿಗೆ ದೋಷ ಅಂತೆಲ್ಲ ಬರುತ್ತೆ. ಆದರೆ ವಿಶೇಷತೆ ಅಂದರೆ ಹುಬ್ಬ ನಕ್ಷತ್ರದಲ್ಲಿ ಹುಟ್ಟಿದವರಿಂದ ಯಾರಿಗೂ ದೋಷಗಳು ಅನಿಸೋ ಬರೋದಿಲ್ಲ.
ಇವೆಲ್ಲ ಒಂದು ಉತ್ತಮವಾದ ನಕ್ಷತ್ರ ಆಗಿರುತ್ತೆ ಇನ್ನು ಹುಬ್ಬ ನಕ್ಷತ್ರದ ಬೇರೆ ಬೇರೆ ಗುಣಲಕ್ಷಣಗಳನ್ನು ತಿಳ್ಕೊಳ್ಳೋಣ ಈ ನಕ್ಷತ್ರದ ದಶಾಧಿಪತಿ ಶುಕ್ರ ಅಂತ ಆಗಲೇ ಗೊತ್ತಾಯ್ತು ನಿಮಗೆ ಈ ನಕ್ಷತ್ರಕ್ಕೆ ಒಂದು ನಕ್ಷತ್ರ ದೇವತೆ ಅಂತ ಹೇಳ್ತಾರೆ ನಕ್ಷತ್ರ ದೇವತೆ ಭಗ ಅನ್ನೋ ಒಂದು ದೇವತೆ ಇದು 33 ಪ್ರಧಾನ ದೇವತೆಗಳಲ್ಲಿ ಭಗ ಅನ್ನೋ ದೇವತೆ ಈ ಒಂದು ಹುಬ್ಬ ನಕ್ಷತ್ರಕ್ಕೆ ಬರ್ತಾರೆ ಇನ್ನು ಋಷಿ ಪ್ರತಿಯೊಂದು ನಕ್ಷತ್ರಕ್ಕೆ ಋಷಿಗಳು ಇರ್ತಾರೆ ಅದಕ್ಕೆ ಅತ್ರಿ ಮಹರ್ಷಿಗಳು ಈ ಹುಬ್ಬ ನಕ್ಷತ್ರದ ಋಷಿಗಳು ಅತ್ರಿ ಮಹರ್ಷಿಗಳು ಆಗಿರ್ತಾರೆ ಇನ್ನು ಹುಬ್ಬ ನಕ್ಷತ್ರ ಆ ಕರವು ಅದು ಎರಡು ನಕ್ಷತ್ರಗಳ ಸಂಯೋಜನೆ ಆಗಿರುತ್ತೆ ಒಂದೇ ನಕ್ಷತ್ರ ನಮಗೆ ಕಾಣಿಸೋದು ಆದರೆ ಎರಡು ನಕ್ಷತ್ರಗಳ ಸಂಯೋಜನೆ ಆಗಿ ಹುಬ್ಬ ಎಂದು ಗುರುತಿಸಲ್ಪಡೋದ್ರಿಂದ ಅಲ್ಲಿ ಅದಕ್ಕೆ ಮಂಚದ ಆಕಾರ ಬರುತ್ತೆ ಅಥವಾ ಕೆಲವೊಮ್ಮೆ ಕಣ್ಣುಗಳ ಆಕಾರನಸ ಕಾಣುತ್ತೆ ಹಾಗಾಗಿ ಹುಬ್ಬ ನಕ್ಷತ್ರವು ಮಂಚದ ಆಕಾರವನ್ನು ಹೊಂದಿರುವಂತದ್ದು ಇದು ಕ್ಷತ್ರಿಯ ವೃತ್ತಿಯನ್ನು ಸಂಕೇತಿಸುವಂತದ್ದು ಕ್ಷತ್ರಿಯ ಅಂದ್ರೆ ಕ್ಷಾತ್ರ ಧರ್ಮ ಒಂದು ಪೌರುಷ ಪರಾಕ್ರಮ ನಾನು ಈಗಾಗಲೇ ಹೇಳಿದಂತೆ ಸರ್ಕಾರಿ ಅಧಿಕಾರ ಇರಬಹುದು ಅಥವಾ ರಾಜಕೀಯ ಅಧಿಕಾರ ಇರಬಹುದು ಅಥವಾ ಸೇವೆ ಮಾಡುತ್ತ ಸೈನ್ಯದ ಅಧಿಕಾರ ಇರಬಹುದು ಸೇನೆ ಐಎಎಸ್ ಐಪಿಎಸ್ ಪೊಲೀಸ್ ಇಲಾಖೆ ಸೇನೆ ಇದೆ ಮಿಲಿಟರಿ ಇತ್ಯಾದಿಗಳಲ್ಲಿ ಅವರ ಒಂದು ಪಾರಮ್ಯ ಖಂಡಿತ ಈ ನಕ್ಷತ್ರಕ್ಕೆ ಚೆನ್ನಾಗಿ ಆಗಿ ಬರುತ್ತೆ ಇನ್ನು ಈ ಗುಣ ನಕ್ಷತ್ರದ ಗುಣ ಈ ಗುಣ ನಕ್ಷತ್ರವು ಉಗ್ರ ಸ್ವಭಾವಕ್ಕೆ ಸೇರಿದಂತ ನಕ್ಷತ್ರ ಅಲ್ಲಿ ಕೆಲವೊಂದು ಮೃದು ಇರುತ್ತೆ ಕೆಲವೊಂದು ತೀಕ್ಷ್ಣ ಇರುತ್ತೆ ಕೆಲವೊಂದು ಸೌಮ್ಯ ಅಂತ ಎಲ್ಲ ಬರುತ್ತೆ ಹಾಗಾಗಿ ಈ ನಕ್ಷತ್ರ ಉಗ್ರವಾದ ಗುಣವನ್ನು ಹೊಳೆಯುವಂತ ನಕ್ಷತ್ರ ಇನ್ನು ಈ ನಕ್ಷತ್ರದ ಉಬ್ಬ ನಕ್ಷತ್ರದ ತತ್ವವು ಅಗ್ನಿ ತತ್ವ ಆಗಿರುತ್ತೆ ಹಾಗಾಗಿ ಅಗ್ನಿ ತತ್ವ ಆಗಿರೋದ್ರಿಂದ ಇವರು ಸ್ವಲ್ಪ ಸಿಟ್ಟಿನ ಆಧಿಕ್ಯ ಚೆನ್ನಾಗಿರುತ್ತೆ ಜೊತೆಗೆ ಸ್ವಾಭಿಮಾನಿಗಳು ಇವರು ತುಂಬ ರವಿಯ ಒಂದು ಪ್ರಭುತ್ವದಿಂದ ಸ್ವಾಭಿಮಾನಿಗಳಾಗಿರ್ತಾರೆ ಆ ಸ್ವಾಭಿಮಾನ ಅವರು ಸ್ವಾಭಿಮಾನಕ್ಕೆ ಧಕ್ಕೆ ಬಂದಾಗ ಅಥವಾ ಅವರಿಗೆ ಅವರಿಗೆ ಯಾರಿಂದ ಕೆಡುಕು ಬಂದಾಗ ತುಂಬ ಇವರು ಸಿಟ್ಟಾಗುವಂಥ ಸಾಧ್ಯತೆ ಎಲ್ಲ ಇರುತ್ತೆ ಉಗ್ರ ನಕ್ಷತ್ರ ಆಗಿರೋದ್ರಿಂದ ಇನ್ನು ಈ ನಕ್ಷತ್ರದ ಬೇರೆ ಬೇರೆ ಪ್ರಾಣಿ ಅಥವಾ ವೈರಿ ಇತ್ಯಾದಿಗಳನ್ನು ತಿಳಿದುಕೊಳ್ಳೋಣ ಹುಬ್ಬ ನಕ್ಷತ್ರದ ಪ್ರಾಣಿ ಇಲಿ ಪ್ರಾಣಿ ಆಗಿರುತ್ತೆ ನಿಮ್ಮ ನಕ್ಷತ್ರದ ಪ್ರಾಣಿ ಇಲಿ ನಿಮಗೆ ವೈರಿ ಬೆಕ್ಕು ಹುಬ್ಬ ನಕ್ಷತ್ರದ ವೈರಿ ಬೆಕ್ಕು ಆಗಿರುತ್ತೆ ಮನುಷ್ಯ ಗಣ ಹುಬ್ಬ ನಕ್ಷತ್ರವು ಮನುಷ್ಯ ಗಣಕ್ಕೆ ಸೇರಿರುತ್ತೆ ಇನ್ನು ಇದರ ಒಂದು ವೃಕ್ಷ ಇದಕ್ಕೆ ಬರುವಂಥ ಮರ ಅಥವಾ ವೃಕ್ಷವು ಮುತ್ತುಕದ ಮರ ಅಥವಾ ಪಲಾಶ ವೃಕ್ಷ ಆಗಿರುತ್ತೆ ಇನ್ನು ಇದರ ನಕ್ಷತ್ರದ ರಜ್ಜು ಅಂದರೆ ಈ ಒಂದು ದೇಹದ ಒಂದು ಕೇಂದ್ರ ಪ್ರದೇಶ ಅಥವಾ ಅಲ್ಲಿರುವಂಥ ಗುರುತು ಮಚ್ಚೆಗಳಿಂದ ಗುರುತಿಸಲ್ಪಡುವಂಥದ್ದು ಅದು ಜಾನು ಭಾಗ ಅದು ತೊಡೆಯ ಭಾಗವು ಇದರ ರಜ್ಜು ಆಗಿರುತ್ತೆ ಇನ್ನು ಈ ನಕ್ಷತ್ರಕ್ಕೆ ವೇದ ಇರುವಂಥದ್ದು ವೇದ ಅಂದರೆ ವಿರುದ್ಧ ಇರುವಂಥದ್ದು ವೈರುಧ್ಯ ಇರುವಂಥ ನಕ್ಷತ್ರ ಅಂದರೆ ಉತ್ತರ ಭಾಗದ ನಕ್ಷತ್ರವು ಹುಬ್ಬ ನಕ್ಷತ್ರಕ್ಕೆ ವೇದ ನಕ್ಷತ್ರ ಆಗಿರುತ್ತೆ ಇನ್ನು ಈ ನಾಡಿ ಯಾವುದಂದರೆ ಈ ಮಧ್ಯನಾಡಿಗೆ ಸೇರಿರುತ್ತೆ ಹುಬ್ಬ ನಕ್ಷತ್ರವು ಮಧ್ಯನಾಡಿ ಅಂದರೆ ಮೂರು ವಿಭಾಗ ಇದೆ ಆದಿ ಮಧ್ಯ ಅಂತ್ಯ ಎಂಬ ಬೇಗ ಅದರಲ್ಲಿ ಮಧ್ಯ ವಿಭಾಗ ಮಧ್ಯನಾಡಿಗೆ ಸೇರುವಂಥದ್ದು ಹುಬ್ಬ ನಕ್ಷತ್ರ ಆಗಿರುತ್ತೆ ನಾಳಗಳು ಒಳಮುಖವಾಗಿರುವಂಥದ್ದು ಎಂದರೆ ಎಲ್ಲ ನಾಳಗಳು ಕೆಲವೊಂದು ನಕ್ಷತ್ರದಲ್ಲಿ ಹೊರಕ್ಕೆ ಕಾಣಿಸುತ್ತೆ ಕೆಲವೊಂದು ನಕ್ಷತ್ರಗಳು ಕಾಣಿಸೋದಿಲ್ಲ ಇದು ಒಳನಾಳ ಇರುವಂಥ ನಕ್ಷತ್ರ ಇನ್ನು ಈ ನಕ್ಷತ್ರದ ಲಿಂಗ ಗಮನಿಸಬೇಕಾದ್ರೆ ನಕ್ಷತ್ರಕ್ಕೆ ಸ್ವಭಾವದ ಲಿಂಗ ಅಂದರೆ ಸ್ತ್ರೀಲಿಂಗ ಸ್ವಭಾವದ ನಕ್ಷತ್ರ ಆಗಿರುತ್ತೆ ಇನ್ನು ನಕ್ಷತ್ರದ ಹೆಚ್ಚಿನ ಜಾತಕರ ಒಂದು ಮುಖವು ಯಾವ ರೀತಿ ಇರುತ್ತೆ ಊರ್ಧ್ವ ಅಧೋ ಅಂತ ಇರುತ್ತೆ ತಿರಿಯಕ್ ಅಂತ ಇರುತ್ತೆ ಹಾಗಾಗಿ ಇದು ಅಧೋಮುಖಕ್ಕೆ ಸೇರಿಸುವಂಥ ನಕ್ಷತ್ರ ಮುಖ ಅಂದರೆ ಮುಖ ಕೆಳಕ್ಕೆ ಹಾಕಿ ಮಾತಾಡುವಂಥದ್ದು ಮುಖಕ್ಕೆ ಕೆಳಕ್ಕೆ ಹಾಕಿ ನಡವಳಿಕೆಗಳಿರುವಂಥದ್ದು ಅವೆಲ್ಲ ಅಧೋಮುಖವಾದ ನಕ್ಷತ್ರ ಈ ನಕ್ಷತ್ರಕ್ಕೆ ಅನುಗುಣವಾದ ಪಕ್ಷಿಗಳು ಸಹ ಬರುತ್ತವೆ ಇದು ಕೆಂಬೂತ ಪಕ್ಷಿ ವರ್ಗಕ್ಕೆ ಸೇರುತ್ತೆ ಕೆಂಬೂತ ಅಂತ ಅಥವಾ ಪಿಂಗಳ ಪಕ್ಷಿ ಅಂತ ಸಂಸ್ಕೃತದಲ್ಲಿ ಕರೀತಾರೆ ಇನ್ನು ನಕ್ಷತ್ರದವರಿಗೆ ದೃಷ್ಟಿ ಹೇಗಿರುತ್ತೆ ಇದು ಸುದೃಷ್ಟಿ ಅಥವಾ ಸುಲೋಚನ ದೃಷ್ಟಿ ಇರುವಂಥ ನಕ್ಷತ್ರ ಆಗಿರುತ್ತೆ ಇನ್ನು ಈ ನಕ್ಷತ್ರದವರು ದಾನ ಕೊಡುವಂಥ ವಿಶೇಷವಾಗಿ ಯಾವುದೆಲ್ಲ ದಾನ ಕೊಡ್ಬೋದು ಅಂದರೆ ಅನ್ನ ಅಥವಾ ಅಕ್ಕಿಯ ಪಾಯಸಗಳನ್ನು ಕೊಡುವಂಥದ್ದು ಅಥವಾ ಅನ್ನದಿಂದ ಮಾಡಿದಂಥ ಅದು ಅಕ್ಕಿಯಿಂದ ಮಾಡಿದಂಥ ಉತ್ಪನ್ನಗಳು ಅದು ಬೇರೆ ಬೇರೆ ರೀತಿಯ ಮೊಸರು ಅನ್ನ ಇರ್ಬೋದು ಅಥವಾ ರೀತಿಯ ಪುಳಿಯೋಗರೆ ಅಂತ ಹೇಳ್ತೀವಿ ಪುಳಿ ಹುಳಿ ಅನ್ನ ಇರ್ಬೋದು ಅಥವಾ ಹಾಲು ಪಾಯಸ ಅಂತ ಹೇಳ್ತಾರೆ ಹಾಲಿನ ಪಾಯಸವನ್ನು ಕೊಡುವಂಥದ್ದು ಅದರ ಜೊತೆಗೆ ಗೋಧಿ ಕಾಳು ಅಥವಾ ಗೋಧಿ ಹಿಟ್ಟಿನಿಂದ ಮಾಡಿದ ಉತ್ಪನ್ನಗಳು ಗೋಧಿಯ ರೊಟ್ಟಿಗಳು ಅದರ ಜೊತೆಗೆ ಅವರೆಕಾಳು ಅಥವಾ ಅವರೆಕಾಳಿನ ಉತ್ಪನ್ನಗಳು ಇದನ್ನೆಲ್ಲ ಕೊಡುವಂಥದ್ದು ಅಂದರೆ ಅಲ್ಲಿ ಶರೀರ ಅನುಗುಣವಾಗಿ ಗೋಧಿಯನ್ನು ಅದು ಗೋಧಿ ಉತ್ಪನ್ನ ಇನ್ನು ಶುಕ್ರನ ಪ್ರೀತ್ಯರ್ಥವಾಗಿ ಅವರೆಕಾಳು ಅಥವಾ ಅವರೇ ಉತ್ಪನ್ನಗಳನ್ನು ಕೊಡುವಂಥದ್ದು ಇನ್ನು ನಿಮ್ಮ ನಕ್ಷತ್ರದ ದೋಷಕ್ಕೆ ನಿವಾರಣೆಗೆ ಅಕ್ಕಿ ಅಥವಾ ಅನ್ನದಿಂದ ಮಾಡಿದ ಉತ್ಪನ್ನಗಳನ್ನೆಲ್ಲ ದಾನವಾಗಿ ಕೊಡುವಂಥದ್ದು ಈ ನಕ್ಷತ್ರದವರಿಗೆ ಶ್ರೇಯಸ್ಸನ್ನು ಉಂಟು ಮಾಡುತ್ತೆ ಈ ನಕ್ಷತ್ರದವರು ಹೆಚ್ಚಿನ ಎಲ್ಲ ಕ್ಷೇತ್ರಗಳಲ್ಲಿ ಮಿಂಚಬಾರೆ ಅಂದರೆ ವ್ಯಾಪಾರ ಇರ್ಬೋದು ಉದ್ಯೋಗ ಇರ್ಬೋದು ವೃತ್ತಿ ಇರ್ಬೋದು ಸರ್ಕಾರಿ ನೌಕರಿ ಇರ್ಬೋದು ಅದರ ಜೊತೆಗೆ ಇವರಿಗೆ ಇಂಜಿನಿಯರಿಂಗು ಸೈನ್ಸು ಈ ಫೀಲ್ಡ್ಗಳು ಸಹ ಅವರಿಗೆ ಆಸಕ್ತಿದಾಯಕವಾಗಿರುತ್ತೆ ಅಲ್ಲಿ ಸಕ್ಸಸ್ ಆಗ್ತಾರೆ ಈಗಿನ ಕಾಲಮಲ್ಲಿ ನೋಡಬೇಕಂದ್ರೆ ಸಾಫ್ಟ್ವೇರು ಕಂಪ್ಯೂಟರ್ಗೆ ಅಥವಾ ಎಲೆಕ್ಟ್ರಿಕಲು ಅವರ ಅಥವಾ ಪವರ್ ಇಂಜಿನಿಯರಿಂಗು ಮತ್ತು ಬೇರೆ ಬೇರೆ ರೀತಿಯ ಈ ವಿದ್ಯುತ್ ಉತ್ಪಾದನಾ ಕ್ಷೇತ್ರಗಳು ಇವೆಲ್ಲ ಅವರಿಗೆ ಪ್ರಿಯವಾದ ಕ್ಷೇತ್ರಗಳಿರುತ್ತೆ ಜೊತೆಗೆ ಸೈನ್ಸಲ್ಲೂ ಇವರು ಚೆನ್ನಾಗಿ ಸ್ಟಡಿ ಮಾಡ್ತಾರೆ ಅಲ್ಲದೆ ಕೆಲವೊಬ್ಬರು ಡಾಕ್ಟರ್ ಆಗುವಂಥ ಸಾಧ್ಯತೆ ಇರುತ್ತೆ ಅಲ್ಲಿ ವಿಶೇಷವಾಗಿ ಮಂಗಳ ಮತ್ತು ಚಂದ್ರನ ಅನುಗ್ರಹ ನಿಮ್ಮ ಮೇಲೆ ಚೆನ್ನಾಗಿದ್ದಾಗ ಉಚ್ಚವಾದ ಮಂಗಳ ಅಥವಾ ಚಂದ್ರ ಎಲ್ಲ ಇದ್ದಾಗ ಅಂಥವ್ರು ಸರ್ಜನ್ಗಳಾಗ್ತಾರೆ ದೊಡ್ಡ ದೊಡ್ಡ ಒಂದು ಫೇಮಸ್ ಆದ ಸರ್ಜನ್ಗಳಾಗುವಂಥದ್ದು ಅಥವಾ ಸರ್ಕಾರಿ ಒಂದು ಆಸ್ಪತ್ರೆಗಳಲ್ಲಿ ಅಥವಾ ಸೇನೆಯಲ್ಲಿ ಮೆಡಿಕಲ್ ಆಫೀಸರ್ ಆಗುವಂಥದ್ದು ಸೇನೆಯಲ್ಲಿ ಸೇವೆ ಸಲ್ಲಿಸುವಂಥದ್ದು ಇಂಥ ಉನ್ನತವಾದ ವೈದ್ಯಾಧಿಕಾರಿಗಳು ಸಹ ಆಗ್ತಾರೆ ಅಥವಾ ಯಾವುದೇ ಒಂದು ವೈದ್ಯಕೀಯ ಶಿಕ್ಷಣ ಸಂಸ್ಥೆಯನ್ನು ಮುನ್ನಡೆಸುವಂಥವರಾಗ್ತಾರೆ ಇವೆಲ್ಲವೂ ಹುಬ್ಬ ನಕ್ಷತ್ರದವರಿಗೆ ಅತ್ಯುತ್ತಮವಾದ ಸಾಮರ್ಥ್ಯ ಇದೆ ನಾಯಕತ್ವ ಗುಣ ಇದೆ ಜೊತೆಗೆ ಒಂದು ಅಧಿಕಾರವನ್ನು ಚಲಾಯಿಸುವಂಥ ಹೆಮ್ಮೆ ಗುಣ ಎಲ್ಲ ಚೆನ್ನಾಗಿರುತ್ತೆ ಈ ಹುಬ್ಬ ನಕ್ಷತ್ರದವರಿಗೆ ಇನ್ನು ಹುಬ್ಬ ನಕ್ಷತ್ರದವರಿಗೆ ಸಾಮಾನ್ಯವಾಗಿ ನಿಮ್ಮಲ್ಲಿ ಬರುವಂಥ ಒಂದು ತೊಂದರೆಗಳು ಅಂದರೆ ನಿಮ್ಮಲ್ಲಿ ಆಡಂಬರದ ಒಂದು ಸ್ವಭಾವ ಇರುತ್ತೆ ಅಥವಾ ಕೆಲವೊಮ್ಮೆ ಬಡಾಯಿ ಕೊಚ್ಚಿಕೊಳ್ಳುವಂಥ ಪ್ರಭಾವ ಇರುತ್ತೆ ಇನ್ನು ಕೆಲವರು ಬೇರೆಯವರ ಮಾತಿಗೆ ಮರುಳಾಗಿ ನೀವು ಅದು ಕಳೆದುಕೊಳ್ಳುವಂಥ ಸ್ವಭಾವ ಇಲ್ಲ ಅದನ್ನು ಸ್ವಲ್ಪ ಹುಬ್ಬ ನಕ್ಷತ್ರ ಸ್ವಲ್ಪ ಎಚ್ಚರವಾಗಿರಬೇಕು ಅಥವಾ ಬೇರೆಯವರ ವಿಚಾರವಾಗಿ ನಿಮ್ಮ ಮಾತುಕತೆಗೆಲ್ಲ ಸ್ವಲ್ಪ ಹೋಗುವಾಗ ಸ್ವಲ್ಪ ಎಚ್ಚರವಾಗಿರಬೇಕು ಅವರು ನಿಮ್ಗೆ ಹಿಂದುಗಡೆಯಿಂದ ಒಂದು ಮುಂದುಗಡೆ ಒಂದು
ನಿಮಗೆ ಡಬಲ್ ಗೇ ಮಾಡಿ ನಿಮಗೆ ಇಕ್ಕಟ್ಟಿನಲ್ಲಿ ಸಿಲುಕಿಸಿಕೊಳ್ಳುವಂತ ಸಾಧ್ಯತೆ ಇರುತ್ತೆ. ಹಾಗಾಗಿ ಆ ಬಗ್ಗೆ ಸ್ವಲ್ಪ ಎಚ್ಚರವಾಗಿರುವಂತದ್ದು. ಇನ್ನು ನಿಮಗೆ ಉಬ್ಬ ನಕ್ಷತ್ರಕ್ಕೆ ಸಾಮಾನ್ಯವಾಗಿ ಬರಬಹುದಾದಂತ ಒಂದು ದೈಹಿಕವಾದ ತೊಂದರೆಗಳು, ದೈಹಿಕವಾಗಿ ನಿಮಗೆ ರಕ್ತದ ಒತ್ತಡ ಹೆಚ್ಚಾಗಿ ಬರಬಹುದು, ಅಥವಾ ರಕ್ತಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು, ರಕ್ತಹೀನತೆ ಬರಬಹುದು, ಅಥವಾ ರಕ್ತದಲ್ಲಿ ಏನಾದರೂ ದೋಷಗಳು ಕಂಡುಬರುವಂತದ್ದು ಇವೆಲ್ಲ ಸಾಧ್ಯತೆ ಇರುತ್ತೆ. ಬಿಪಿ ಅನ್ನೋದು ಅಂದ್ರೆ ಅಧಿಕ ರಕ್ತದ ಒತ್ತಡ, ಜೊತೆಗೆ ಹೃದಯದ ಕಾಯಿಲೆ, ಹಾರ್ಟ್ಗೆ ಸಂಬಂಧಪಟ್ಟ ಕಾಯಿಲೆಗಳು, ಹೃದಯ ರೋಗಗಳು ಇವೆಲ್ಲ ಬರುವಂತ. ಹಾಗಾಗಿ ಸೂಕ್ತವಾದ ಚೆಕಪ್ ಅನ್ನು ಎಲ್ಲರೂ ಮಾಡಬೇಕು. ಅಥವಾ ಈಗ ನಮ್ಮ ದೇಶದಲ್ಲಿ ಇವೆಲ್ಲ ಹೆಚ್ಚಾಗ್ತಾ ಇದೆ, ಅಥವಾ ಈಗಿನ ಕಾಲಮಾನದಲ್ಲಿ ಅದಕ್ಕೆ ಆ ವಯಸ್ಸು, ಈ ಮೊದಲೆಲ್ಲ ಮಧ್ಯ ವಯಸ್ಸು ಅಂತ ಇತ್ತು, 50ರ ಮೇಲೆ 60ರ ಮೇಲೆ ಅಂತ, ಈಗ 50 60 ಎಲ್ಲ ದಾಟಿ 30ಕ್ಕೆ ಬಂದಿದೆ. 30ರ ರೇಂಜ್ನವರಿಗೆ ಸಹ ಈಗ ಹೃದಯದ ಕಾಯಿಲೆ, ಬಿಪಿಗಳು, ಶುಗರ್ಗಳೆಲ್ಲ ಬರುವಂಥದ್ದು. ಹಾಗಾಗಿ ಸೂಕ್ತವಾದ ತಪಾಸಣೆಯನ್ನು ಮಾಡ್ಕೊಳ್ಬೇಕು. ಅದರ ಜೊತೆಗೆ ಹೆಣ್ಣು ಮಕ್ಕಳಿಗಾದರೆ ಗರ್ಭಕೋಶ, ಗರ್ಭಾಶಯಕ್ಕೆ ಸಂಬಂಧಪಟ್ಟ ತೊಂದರೆಗಳು ಕೆಲವೇ ಬರೋದು, ಇನ್ನು ಕೆಲವರಿಗೆ ನರಗಳ ಒಂದು ದೌರ್ಬಲ್ಯ, ನರಗಳ ನಿತ್ರಾಣಗಳು, ನರ ನ್ಯೂರೋಲಾಜಿಕಲ್ ಪ್ರಾಬ್ಲಮ್ ಎಲ್ಲ ಬರುವಂಥದ್ದು ಸಾಧ್ಯತೆ ಇರುತ್ತೆ. ಇನ್ನು ಕೆಲವರಿಗೆ ಸಂತಾನಕ್ಕೆ ಸ್ವಲ್ಪ ವಿಳಂಬ ಆಗುವಂಥ, ಸಂತಾನಕ್ಕೆ ಏನಾದರೂ ಪ್ರತಿಬಂಧಕ ಆಗುವಂಥ ಸಾಧ್ಯತೆ ಎಲ್ಲ ಬರುತ್ತೆ. ಹಾಗಾಗಿ ಈ ಬಗ್ಗೆ ಜನರಲ್ ಆಗಿ ಈ ಉಭ ನಕ್ಷತ್ರಗಳು ಇವೆಲ್ಲ ಕೇರನ್ನು ತಗೋಬೇಕು. ಹೆಲ್ತ್ ಕೇರ್ ತಗೊಳ್ಳೋದು ಪ್ರತಿಯೊಬ್ಬರ ಕರ್ತವ್ಯ. ಶರೀರ ಮಾಧ್ಯಮ ಕಲು ಧರ್ಮ ಸಾಧನ ಮಂದ ಋಷಿ ಮುನಿಗಳು ಹೇಳಿದ್ದಾರೆ. ಹಾಗಾಗಿ ನೀವು ಸಹ ನಿಮ್ಮ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಬೇಕು. ಇನ್ನು ಈ ಉಭ ನಕ್ಷತ್ರದ ಜನರಲ್ ಸಾಮಾನ್ಯ ಗುಣ ಹೇಳಿದ್ದಾರೆ. ಇನ್ನು ಇದರಲ್ಲಿ ಸಹ ವಿಭಾಗ ಇದೆ. ಇದರಲ್ಲಿ ಬೇರೆ ಬೇರೆ ವರ್ಗೀಕರಣ ಅಂದರೆ ನಾಲ್ಕು ಪಾದಗಳು. ಇನ್ನು ಸೂಕ್ಷ್ಮವಾದ ವಿಭಾಗ ಇನ್ನೂ ನೂರಾರು ಮಾಡ್ಬೋದು. ಆದರೆ ಇದರಲ್ಲಿ ನಾನೀಗ ಸ್ಥೂಲ ವಿಭಾಗ ಅಷ್ಟೇ ಹೇಳಿದೆ. ಸ್ಥೂಲ ಅಂದರೆ ಅದು ಮೇಲಿಂದ ಮೇಲೆ, ಸರಾಸರಿ ವಿಭಾಗ ಅಂದರೆ ನಾಲ್ಕು ವಿಭಾಗ ಅಂದರೆ ನಾಲ್ಕು ಪಾದಗಳು. ಉಭ ನಕ್ಷತ್ರ ನಾಲ್ಕು ಪಾದಗಳಿಗೆ ಬೇರೆ ಬೇರೆ ಗುಣ ಇದೆ, ಬೇರೆ ಬೇರೆ ಅವರ ಲಕ್ಷಣ ಇದೆ, ಅವರು ಬೇರೆ ಬೇರೆ ಸಾಧನೆಗಳನ್ನು ಮಾಡ್ತಾರೆ, ಬೇರೆ ಬೇರೆ ದೋಷಗಳು ಸಹ ಅವರಿಗಿರುತ್ತೆ. ಹಾಗಾಗಿ ಉಭ ನಕ್ಷತ್ರದ ಒಂದೊಂದೇ ಪಾದಗಳ ಮೇಲೆ ವಿಚಾರವನ್ನು ಮಾಡೋಣ. ಒಂದನೇ ಪಾದ, ಉಭ ನಕ್ಷತ್ರದ ಒಂದನೇ ಪಾದವು ಶುಕ್ರ ಮತ್ತು ರವಿಯ ಸಂಯೋಗ. ಅಂದರೆ ನಿಮಗೆ ಹುಟ್ಟುವಾಗ ಅಲ್ಲಿ ಶುಕ್ರನ ಆಧಿಪತ್ಯ ಇದ್ದರೆ ಅಲ್ಲಿ ಉಪ ಆಧಿಪತ್ಯವಾಗಿ ರವಿ ಅಥವಾ ಸೂರ್ಯನ ಆಧಿಪತ್ಯ ಬರುತ್ತೆ. ಹಾಗಾಗಿ ಶುಕ್ರ ಮತ್ತು ರವಿಯ ಸಂಯೋಜನೆ ಇರೋದ್ರಿಂದ ನಿಮ್ಮಲ್ಲಿ ಒಂದು ಉತ್ತಮವಾದ ನೇರ ನಡೆನುಡಿ ಇರುತ್ತೆ, ದಿಟ್ಟತನ ಇರುತ್ತೆ, ಧೈರ್ಯ ಇರುತ್ತೆ, ಸಾಹಸ ಇರುತ್ತೆ, ಶೌರ್ಯ ಇರುತ್ತೆ. ಜೊತೆಗೆ ಈ ಒಂದು ಸಾರ್ವಜನಿಕ ರಂಗದಲ್ಲಿ ನೀವು ನಾಯಕರಾಗುವಂಥದ್ದು, ಸಾರ್ವಜನಿಕ ರಂಗದಲ್ಲಿ ಒಂದು ಜನರ ಒಂದು ಸೇವಕರಾಗುವಂಥದ್ದು, ಅದರ ಜೊತೆಗೆ ರಾಜಕೀಯದಲ್ಲಿ ಅಥವಾ ಈ ಸರ್ಕಾರಿ ರಂಗದಲ್ಲಿ ನೀವು ಮಿಂಚುವಂಥದ್ದು, ಅಲ್ಲಿ ಅಧಿಕಾರ ಹಿಡಿಯುವಂಥದ್ದು, ಅದರ ಜೊತೆಗೆ ಯಾವುದಾದ್ರೂ ಒಂದು ಉನ್ನತವಾದ ಸಂಸ್ಥೆ ನಡೆಸುವಂಥದ್ದು, ಹೀಗಾಗಿ ಉತ್ತಮವಾದ ನಾಯಕತ್ವ ಗುಣ ನಿಮ್ಮಲ್ಲಿ ಇರುತ್ತೆ. ಅಥವಾ ಯಾವುದೇ ಒಂದು ಸಂಸ್ಥೆಯ ಮುಖ್ಯಸ್ಥರು ಅಥವಾ ಚೀಫ್ ಫೈನಾನ್ಷಿಯಲ್ ಆಫೀಸರ್, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅಂತ ಹೇಳ್ತೀವಲ್ಲ, ಅಂಥ ಒಂದು ಕಾರ್ಯನಿರ್ವಹಣಾಧಿಕಾರಿ ಎಲ್ಲ ಆಗುವಂಥ ಸಾಧ್ಯತೆ ಇರುತ್ತೆ. ಅಲ್ಲದೆ ನೀವು ಹೆಚ್ಚಿನ ಎಲ್ಲ ವ್ಯಾಪಾರ ಉದ್ಯಮಗಳು ಈ ಒಂದು ಉಭ ನಕ್ಷತ್ರ ಒಂದನೇ ಪಾದದಲ್ಲಿ ಶುಕ್ರ ಮತ್ತು ರವಿಯ ಒಂದು ಸಂಯೋಜನೆಯಿಂದ ಹೆಚ್ಚಿನೆಲ್ಲ ವ್ಯಾಪಾರ ಉದ್ಯಮಗಳು ನಿಮಗೆ ಆಗ್ಬಿಡುತ್ತೆ. ವಿಶೇಷವಾಗಿ ಆಹಾರ ಉತ್ಪನ್ನಗಳಿರ್ಬೋದು, ಫಾರ್ಮಿಂಗ್ ಇರ್ಬೋದು, ಡೈರಿ ಇರ್ಬೋದು, ಆಹಾರ ಉದ್ಯಮ, ಹೋಟೆಲು, ಇಂಡಸ್ಟ್ರಿಗಳಿರ್ಬೋದು, ಅದರ ಜೊತೆಗೆ ಕೃಷಿ ಉತ್ಪನ್ನಗಳಿರ್ಬೋದು, ಅದರ ಜೊತೆಗೆ ಈ ಯಾವುದಾದ್ರೂ ಬಟ್ಟೆ, ಫ್ಯಾನ್ಸಿ ಅಥವಾ ಶೃಂಗಾರ ಸಾಮಗ್ರಿಗಳು ಅಥವಾ ಇನ್ನಿತರ ಬೇರೆ ಬೇರೆ ರೀತಿಯ ಸೌಂದರ್ಯ ವರ್ಧಕಗಳು, ಇವುಗಳ ಕಾಸ್ಮೆಟಿಕ್ಗಳು, ಇವುಗಳ ಉತ್ಪಾದನೆಗಳಿರ್ಬೋದು, ಅಥವಾ ಇನ್ನಿತರ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್, ಕೈಗಾರಿಕಾ ಉತ್ಪನ್ನಗಳು ಯಾವುದೇ ಇರ್ಬೋದು, ಇವೆಲ್ಲವೂ ನಿಮಗೆ ಆಗಿ ಬರುವಂಥ ಕ್ಷೇತ್ರಗಳಾಗಿದೆ. ಇನ್ನು ಕೆಲವರಿಗೆ ಈ ವೈದ್ಯಕೀಯ ಕ್ಷೇತ್ರ, ಸೈನ್ಸು, ಎಂಜಿನಿಯರಿಂಗ್ ಕ್ಷೇತ್ರ ಇವು ಸಹ ಆಗಿಬರುತ್ತೆ. ನೀವು ಉತ್ತಮ ಉನ್ನತ ಶಿಕ್ಷಣ ಅಪೇಕ್ಷೆ ಪಡುವಂಥದ್ದಿದ್ದರೆ ನಿಮಗೆ ಉನ್ನತ ಶಿಕ್ಷಣವು ಬರುತ್ತೆ. ಇನ್ನು ಕೆಲವರಿಗೆ ವಿದೇಶದಲ್ಲಿ ಹೋಗಿ ವಿದ್ಯಾಭ್ಯಾಸ ಮಾಡಲಿಕ್ಕೆ, ವಿದೇಶ ಸಂಚಾರ ಮಾಡುವಂಥದ್ದು, ವಿದೇಶದಲ್ಲಿ ವಿದ್ಯೆಯನ್ನು ಪೂರ್ಣ ಮಾಡಿ ವಿದೇಶದಲ್ಲಿ ಉದ್ಯೋಗ ಮಾಡುವಂಥ ಯೋಗ ಸಹ ಈ ಉಭ ನಕ್ಷತ್ರದವರಿಗೆ ಒಂದನೇ ಪಾದವರಿಗೆ ಇರುತ್ತೆ. ಪೂರ್ಣವಾದ ರವಿ ಅನುಗ್ರಹ, ಶುಕ್ರ ಅನುಗ್ರಹ ನಿಮ್ಮಲ್ಲಿದೆ, ಜೀವನದಲ್ಲಿ ಯಶಸ್ಸು ನಿಮ್ಮದಾಗತ್ತೆ. ಇನ್ನು ಈ ನಕ್ಷತ್ರದವರು ಯಾವುದೆಲ್ಲ ಕ್ಷೇತ್ರ, ಈಗ ನಟನೆ ಕ್ಷೇತ್ರಕ್ಕೆ ಹೋಗ್ಬೋದು, ಆ್ಯಕ್ಟಿಂಗ್ ಕ್ಷೇತ್ರಕ್ಕೆ ಹೋಗ್ಬೋದು, ಮೀಡಿಯಾಕ್ಕೆ ಹೋಗ್ಬೋದು, ಅಲ್ಲದೆ ಟಿವಿಗೆ ಮಾಧ್ಯಮ ಅಥವಾ ಸಿನಿಮಾ ರಂಗದ ಮಾಧ್ಯಮ, ನಾಟಕದ ಮಾಧ್ಯಮ, ಯಾವುದೇ ಮಾಧ್ಯಮ ಕಲಾಕ್ಷೇತ್ರದಲ್ಲಿ ಸಹ ಇವರು ತುಂಬ ಹೆಸರುವಾಸಿ ಆಗ್ತಾರೆ. ಹಾಗಾಗಿ ಇವರು ಹೆಚ್ಚಿನ ಎಲ್ಲ ಕ್ಷೇತ್ರಗಳಲ್ಲಿ ತಮ್ಮ ಮೇಲುಗೈ ಸಾಧಿಸಿದರೆ, ಯಾವ ಕ್ಷೇತ್ರಕ್ಕೆ ಎಂಟ್ರಿ ಮಾಡ್ತಾರೋ ಆ ಕ್ಷೇತ್ರದಲ್ಲಿ ಅವರು ತುಂಬ ಫೇಮಸ್ ಆಗುವಂಥ ಸಾಧ್ಯತೆ ಚೆನ್ನಾಗಿ ಇರುತ್ತೆ. ಇನ್ನು ಅಲ್ಲದೆ ನಿಮಗೆ ಕೆಲವೊಂದು ದೌರ್ಬಲ್ಯ ಇರುತ್ತೆ. ಈ ಒಂದನೇ ಪಾದವರಿಗೆ ದೌರ್ಬಲ್ಯ ಅಂದರೆ ನೀವು ವಿಶೇಷವಾಗಿ ಎಲ್ಲ ವ್ಯಕ್ತಿಗಳನ್ನು ಒಂದೇ ಥರ ನಂಬಿಕೆ ಮಾಡ್ತೀರ. ಕೆಲವೊಮ್ಮೆ ಆ ನಂಬಿದವರು ನಿಮಗೆ ದ್ರೋಹ ಮಾಡುವಂಥ ನಂಬಿಕೆ ದ್ರೋಹ ನಿಮಗೆ ಜೀವನದಲ್ಲಿ ಪದೇ ಪದೇ ಆಗುತ್ತೆ. ಒಂದನೇದು. ಎರಡನೇದೇನೆಂದರೆ ನೀವು ನಿಮ್ಮ ವಿಚಾರವಾಗಿ ತುಂಬ ಹೇಳಿಕೊಳ್ಳುವಂಥದ್ದೆಲ್ಲ ಇರುತ್ತೆ. ಅದು ತುಂಬ ಒಂದು ಪ್ರದರ್ಶನ, ಆಡಂಬರ ಮಾಡುವಂಥದ್ದು, ಅಥವಾ ನಿಮ್ಮ ಒಣ ಪ್ರತಿಷ್ಠೆಗಾಗಿ ಬೇರೆ ಬೇರೆ ರೀತಿಯಲ್ಲಿ ಹಣ ಖರ್ಚು ಮಾಡಿ ಅದನ್ನು ಪ್ರತಿಷ್ಠೆ ತೋರಿಸ್ಬಿಡುವಂಥದ್ದು ಇವೆಲ್ಲ ಇರುತ್ತೆ. ಆ ಒಣ ಪ್ರತಿಷ್ಠೆನೇ ಕೆಲವೊಮ್ಮೆ ನಿಮಗೆ ಮುಳು ಆಗ್ಬೋದು, ಅದು ಅದರಿಂದ ನಿಮಗೆ ಸ್ವಲ್ಪ ಕೇಳಿಕೊಳ್ಳಾಗುವಂಥ ಸಾಧ್ಯತೆ, ಅಥವಾ ಅದು ನಿಮ್ಮ ಬೇರೆಯವರು ನಿಮ್ಮನ್ನು ಅಪಾರ್ಥ ಮಾಡಿಕೊಳ್ಳೋ ಸಾಧ್ಯತೆ. ಹಾಗಾಗಿ ನಿಮ್ಮ ಬಗ್ಗೆ ತುಂಬ ಕೊಚ್ಚಿಕೊಳ್ಳೋದಾಗಲಿ, ನಿಮ್ಮ ಬಗ್ಗೆ ತುಂಬ ಒಂದು ನಾವು ಸೆಲ್ಫ್ ಆಗಿ ನಿಮ್ಮ ಅದನ್ನು ಎಸ್ಟೀಮ್ಗಳನ್ನು ಹೆಚ್ಚು ಮಾಡೋದು, ಅಹಂಭಾವನ ಹೆಚ್ಚು ಮಾಡೋಂತ ಮಾಡಲಿಕ್ಕೆ ಹೋಗ್ಬೋದು. ಅಹಂ ಸ್ವಾಭಿಮಾನ ಇರಬೇಕು, ದುರಭಿಮಾನ ಬೇಡ. ಕೆಲವೊಮ್ಮೆ ನಿಮ್ಮೆಲ್ಲ ದುರಭಿಮಾನ ಮಲೆ ಮಾಡುತ್ತೆ, ಯಾಕಂದರೆ ಶುಕ್ರ ಮತ್ತು ರವಿಯ ಕಾಂಬಿನೇಷನ್ ಕಲ್ಲಿ ನಿಮ್ಮಲ್ಲಿ ಮನಸ್ಸಲ್ಲಿ ಎರಡೆರಡು ಥರದ ಗುಣವನ್ನು ಮಾಡುತ್ತೆ. ಅಂದರೆ ನಿಮಗೆಲ್ಲಿ ಒಂದೊಮ್ಮೆ ಒಳ್ಳೆಯ ಉತ್ತಮ ಗುಣವೂ ಬರುತ್ತೆ, ಇನ್ನೊಮ್ಮೆ ಕೆಲವೇ ಅಸುರಿ ಬುದ್ಧಿನೂ ಅಂತ ಕೆಟ್ಟ ಬುದ್ಧಿನೂ ಬರುತ್ತೆ. ಹಾಗಾಗಿ ಅದನ್ನೆಲ್ಲ ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳಿ. ಯಾರನ್ನು ನಂಬಬೇಕು ಬಿಡಬೇಕಂದ್ರೆ ನೀವು ಸರಿಯಾಗಿ ಜಡ್ಜ್ ಮಾಡ್ಕೊಂಡು ನಂಬಿ. ಎಲ್ಲರ ಹತ್ರ ಎಲ್ಲ ವಿಚಾರ ಹೇಳ್ಕೊಳ್ಳುವಂಥದ್ದಾಗಲಿ ಎಲ್ಲ ಮಾಡಿಕೊಳ್ಳೋದ್ರೆ ನಿಮಗೆ ಅದರಿಂದ ನಿಮಗೆ ತೊಂದರೆ ಆಗ್ಬೋದು. ನಿಮಗೆ ಒಳ್ಳೆಯ ಮಿತ್ರರು ಇರ್ತಾರೆ, ಅದರ ಜೊತೆಗೆ ಹಿತಶತ್ರುಗಳು ಇರ್ತಾರೆ. ಹಾಗಾಗಿ ನೀವು ಜೀವನದಲ್ಲಿ ಒಂದನೇ ಪಾದವರು ತುಂಬ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇನ್ನು ನಿಮಗೆ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗಿ
आगे हेळिद जनरल निमगे हृदय के संबंध रक्तदोत्तड बीपी इवेल्ल बरुवंतद्दु इन्नु विशेषवागि निमगे वंदने पाददवरिगे इदिष्टे अल्लदे केलोब्बरिगे ओंदु शुगर प्रॉब्लम अथवा अलर्जिगळु अथवा बेरे बेरे रीतिय अस्थमा श्वासकोशक्के संबंधपट्ट तोंदरेगळु सह केलोम्मे काणिसबहुदु इदक्केल्ल सूक्तवाद चिकित्सेयन्नु पडेदुकोळ्ळि नीवु विशेषवागि ई शिवन आराधने माडबेकु सूर्यनारायणन आराधने माडबेकु नारायणन अंद्रे विष्णुवन आराधने लक्ष्मी आराधने एल्ल चेन्नागि माडबेकु अंद्रे सूर्यनारायण अंद्रे निम्म राशाधिपति आगिरोरिंद सिंह राशियवरु हेच्चागि सूर्य ಭಗವಂತನ ಪ್ರತಿನಿತ್ಯ ಪ್ರಾರ್ಥನೆ ಮಾಡುವಂತದ್ದು ಸೂರ್ಯ ಸ್ತೋತ್ರ ಸೂರ್ಯ ಅಷ್ಟೋತ್ರ ಅಥವಾ ಆದಿತ್ಯರದೇ ಸ್ತೋತ್ರ ಇದನ್ನು ಮಾಡುವಂತದ್ದು ಅದರ ಜೊತೆಗೆ ಈ ನಾರಾಯಣ ಅಥವಾ ವಿಷ್ಣುವಿನ ಸಂಬಂಧಪಟ್ಟದ್ದು ಅದು ಲಕ್ಷ್ಮೀ ನಾರಾಯಣ ಸ್ವರೂಪ ಮಾಡಬಹುದು ಅದು ಲಕ್ಷ್ಮೀ ನರಸಿಂಹ ಸ್ವರೂಪ ಮಾಡಬಹುದು ನಾರಾಯಣ ಅಂದ್ರೆ ಈ ರಾಮನು ನಾರಾಯಣನೇ ಕೃಷ್ಣನು ನಾರಾಯಣನೇ ರಂಗನಾಥ ಸ್ವಾಮಿ ವೆಂಕಟರಮಣ ಸ್ವಾಮಿ ಹಾಗೆ ವಿಷ್ಣುವಿನ ಯಾವುದೇ ರೂಪವನ್ನು ನೀವು ಧ್ಯಾನ ಮಾಡುವಂತದ್ದು ಅದರ ಜೊತೆಗೆ ಈಶ್ವರ ಅಥವಾ ಶಿವನ ಭಕ್ತಿ ಮಾಡುವಂತದ್ದು ಶಿವನ ದೇವಾಲಯಗಳ ಸಂದರ್ಶನ ಶಿವನಿಗೆ ರುದ್ರಾಭಿಷೇಕ ಮಾಡುವಂತದ್ದು ಇವೆಲ್ಲ ಮಾಡೋದ್ರಿಂದ ಒಂದನೇ ಪಾದರೆ ಒಳ್ಳೆಯದಾಗುತ್ತೆ ಹಾಗಾಗಿ ನೀವು ಸೂರ್ಯ ಶಿವ ವಿಷ್ಣು ಮತ್ತು ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಅಂದ್ರೆ ಶುಕ್ರ ನಿಮ್ಮ ರಾಶಾಧಿಪತಿ ನಿಮ್ಮ ದಶಾನಾಶಾಧಿಪತಿ ಅಲ್ಲಿ ಶುಕ್ರನಾಗಿದ್ದಾನೆ ಹಾಗಾಗಿ ಆ ಒಂದು ನಾಲ್ಕು ಶಕ್ತಿಗಳ ಒಂದು ಭಕ್ತಿಯನ್ನು ಮಾಡೋದ್ರಿಂದ ಒಂದನೇ ಪಾದರಿಗೆ ಜೀವನದಲ್ಲಿ ಎಲ್ಲ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತವೆ ನಿಮ್ಮೆಲ್ಲ ಬಯಕೆಗಳನ್ನು ಆ ಒಂದು ಸ್ವಾಮಿಗಳ ಹತ್ರ ಅಥವಾ ಈ ಸೂರ್ಯನಾರಾಯಣ ಅಥವಾ ಶಿವನ ಹತ್ರ ನಾರಾಯಣನ ಹತ್ರ ಮಹಾಲಕ್ಷ್ಮಿ ತಾಯಿ ಹತ್ರ ಹೇಳ್ಕೊಂಡ್ರೆ ಖಂಡಿತ ನಿಮಗೆ ಸಿದ್ಧಿಯಾಗುತ್ತೆ ಇನ್ನು ಮುಂದೆ ನೋಡೋಣ ಈ ಹುಬ್ಬ ನಕ್ಷತ್ರ ಎರಡನೇ ಪಾದ ಎರಡನೇ ಪಾದಕ್ಕೆ ಏನು ಫಲ ಬರುತ್ತೆ ಅಂದ್ರೆ ಅಲ್ಲಿ ಶುಕ್ರ ಮತ್ತು ಬುಧರ ಸಂಯೋಜನೆ ಅಲ್ಲಿ ಸಂಯೋಜನೆ ಬೇರೆ ಆಯಿತು ಒಂದನೇ ಪಾದಕ್ಕೆ ಶುಕ್ರ ಮತ್ತು ರವಿ ಅಂತ ಬಂದರು ಇಲ್ಲಿ ಶುಕ್ರ ಮತ್ತು ಬುಧ ಅಂತ ಬರ್ತಾರೆ ಯಾಕಂದ್ರೆ ಕನ್ಯಾ ರಾಶಿ ನವಾಂಶ ಆಗಿರೋದ್ರಿಂದ ಎರಡನೇ ಪಾದಕ್ಕೆ ಬೇರೆ ಫಲ ಬರುತ್ತೆ ಅಲ್ಲಿ ಬುಧನ ಆಧಿಪತ್ಯ ನಿಮಗೆ ಬಹಳ ಚೆನ್ನಾಗಿದೆ ಇದು ನಿಮ್ಮ ಒಂದನೇ ಪಾದಕ್ಕಿಂತ ಉತ್ತಮವಾದ ಸಂಯೋಜನೆ ಇಲ್ಲಿ ಶುಕ್ರ ಮತ್ತು ಬುಧರು ಶಾಶ್ವತ ಮೈತ್ರಿ ಉಳ್ಳುವಂತಹ ಒಂದು ಗ್ರಹಗಳಾಗಿರುತ್ತವೆ ಹಾಗಾಗಿ ಉತ್ತಮ ಮೈತ್ರಿ ಇರೋದ್ರಿಂದ ನೀವು ಜೀವನದಲ್ಲಿ ಸಮತೋಲನ ಮಾಡ್ತೀರಾ ಎಲ್ಲವನ್ನ ತೂಗಿಸಿಕೊಳ್ತೀರಾ ಜೊತೆಗೆ ಬೌದ್ಧಿಕ ಸಾಮರ್ಥ್ಯ ಇಂಟೆಲೆಕ್ಚುಯಲ್ ಕೆಪಾಸಿಟಿ ತುಂಬ ಚೆನ್ನಾಗಿರುತ್ತೆ ಉತ್ತಮವಾದ ಗ್ರಹಣ ಶಕ್ತಿ ಉತ್ತಮವಾದ ಬುದ್ಧಿಶಕ್ತಿ ಮೇಧಾಶಕ್ತಿ ಚೆನ್ನಾಗಿರುತ್ತೆ ಉತ್ತಮವಾದ ವಿದ್ಯೆಯನ್ನು ಸಹ ಪೂರ್ಣ ಮಾಡ್ತೀರಾ ಡಿಗ್ರಿನೋ ಅಥವಾ ಹೈಯರ್ ಡಿಗ್ರಿನೋ ಅಥವಾ ಡಬಲ್ ಡಿಗ್ರಿನೋ ಎಲ್ಲ ಮಾಡುವಂಥದ್ದು ಇದು ಕೆಲವರು ಪಿ ಎಚ್ ಡಿ ರಿಸರ್ಚ್ ಮಾಡುವಂಥದ್ದೆಲ್ಲ ಇರುತ್ತೆ ಅಲ್ಲದೆ ನೀವು ಸಾಹಿತ್ಯ ಕ್ಷೇತ್ರ ಕಲಾಕ್ಷೇತ್ರಗಳಿಗೆ ತುಂಬ ಕಣ್ಣಿಗೆ ಕೊಡ್ತಾರೆ ನಿಮಗೆ ವಿಶೇಷವಾಗಿ ಆರ್ಟ್ಸ್ ಕಾಮರ್ಸ್ ಮತ್ತು ಅಂಥ ಫೈನ್ ಆರ್ಟ್ಸ್ ಮುಂತಾದ ಅಲೈಡ್ ಫೀಲ್ಡ್ಗಳಲ್ಲಿ ತುಂಬ ಆಸಕ್ತಿ ಇರುತ್ತೆ ಅಲ್ಲದೆ ನೀವು ಇಂಜಿನಿಯರಿಂಗ್ ಫೀಲ್ಡ್ಗೆ ಸಹ ಹೋಗಲಿಕ್ಕಾಗತ್ತೆ ಹೋಗ್ತೀರಾ ಅಲ್ಲಿ ನೀವು ಕಂಪ್ಯೂಟರ್ ಸೈನ್ಸ್ ಇರ್ಬೋದು ಅಥವಾ ಎಲೆಕ್ಟ್ರಾನಿಕ್ಸ್ ಇರ್ಬೋದು ಅಥವಾ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಇರ್ಬೋದು ಅಥವಾ ಈಗಿನ ಒಂದು ಹೊಸ ರೀತಿಯ ಒಂದು ವಿದ್ಯಮಾನಗಳಲ್ಲಿ ನೋಡುವಂಥ ಬಯೋಟೆಕ್ನಾಲಜಿ ಅದರೆಲ್ಲ ಸಕ್ಸಸ್ ಆಗ್ತೀರಾ ಹೆಚ್ಚಿನ ಎಲ್ಲ ವಿದ್ಯೆಗಳು ನಿಮಗೆ ಆಗಿಬರುತ್ತೆ ಕಾಮರ್ಸು ಆರ್ಟ್ಸ್ ಅಲ್ಲದೆ ಇಂಜಿನಿಯರಿಂಗ್ ಅಲ್ಲೋ ಅಥವಾ ವೈದ್ಯಕೀಯದಲ್ಲೂ ಸಹ ನೀವು ತುಂಬ ಸಾಮರ್ಥ್ಯ ನಿಮ್ಮಲ್ಲಿ ಬರುತ್ತೆ ಹಾಗಾಗಿ ಹೆಚ್ಚಿನ ಎಲ್ಲ ವಿದ್ಯಾಕ್ಷೇತ್ರಗಳು ನಿಮಗೆ ಆಗಿಬರುತ್ತೆ ಒಂದು ಉತ್ತಮವಾದ ಬೌದ್ಧಿಕ ಶಕ್ತಿ ಇದೆ ಜ್ಞಾಪಕ ಶಕ್ತಿ ಇದೆ ವಿದ್ಯೆಯಲ್ಲಿ ಸಕ್ಸಸ್ ಆಗುವಂಥ ಗುಣ ಇದೆ ಅದರ ಜೊತೆಗೆ ನೀವು ಉತ್ತಮವಾದ ಒಂದು ಸಮಾಜದಲ್ಲಿ ಬೆರೆಯುವ ಗುಣ ಜನರೊಂದಿಗೆ ಬೆರೆಯುವ ಗುಣ ಗುರು ಹಿರಿಯರನ್ನು ಗೌರವಿಸುವಂಥ ಗುಣ ಧಾರ್ಮಿಕ ಬುದ್ಧಿ ಎಲ್ಲ ಉಬ್ಬ ನಕ್ಷತ್ರದ ಎರಡನೇ ಪಾದವರಿಗಿರುತ್ತೆ ಉಬ್ಬ ನಕ್ಷತ್ರದಲ್ಲಿ ಇನ್ನೊಂದು ನಿಮಗೆ ಪ್ಲಸ್ ಪಾಯಿಂಟ್ ಅಂದರೆ ವಾಕ್ ಚಾತುರ್ಯ ಯಾರಿಗೆ ನಿಮಗೆ ಒಂದು ಮಾತಿನಲ್ಲಿ ಹಿಂಜರಿಕೆ ಇರೋದಿಲ್ಲ ತುಂಬ ಉತ್ತಮವಾದ ವಾಕ್ ಸಾಮರ್ಥ್ಯದಿಂದ ನೀವು ಜಗತ್ತನ್ನೇ ಗೆಲ್ತೀರಿ ಮಾತಿನಿಂದ ಜಗತ್ತನ್ನು ಗೆಲ್ಬೋದು ಅಂತ ಆದರೆ ಮಾತನ್ನೇ ಜಗತ್ತಿನಿಂದ ಗೆಲ್ಲುವಂಥ ಪಾದ ಎರಡನೇ ಪಾದವರಿಗಿರುತ್ತೆ ನೀವು ತುಂಬ ಒಂದು ಪ್ರಸಿದ್ಧ ವ್ಯಕ್ತಿಯಾಗ್ತೀರ ಸೆಲೆಬ್ರಿಟಿಗಳಾಗುವಂಥ ಸಾಧ್ಯತೆ ಅಥವಾ ಸೋಷಿಯಲ್ ಮೀಡಿಯಾ ಈಗಿನ ಕಾಲಮಾನದಲ್ಲಿ ಹೇಳಬೇಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ನೀವು ಫೇಮಸ್ ಸೆಲೆಬ್ರಿಟಿ ಆಗ್ಬೋದು ಅಥವಾ ನಿಮ್ಮಿಂದ ಜನರು ಬೇರೆಷ್ಟು ಬಹಳಷ್ಟು ಜನರು ನಿಮಗೆ ಫ್ಯಾನ್ ಫಾಲೋವರ್ಸ್ ಎಲ್ಲ ಬರುವಂಥದ್ದೆಲ್ಲ ಇರುತ್ತೆ ಹಾಗಾಗಿ ನಿಮ್ಮ ಬುದ್ಧಿ ಮತ್ತು ಮಾತು ಬುದ್ಧಿ ಮತ್ತು ವಾಕ್ ಚಾತುರ್ಯದಿಂದ ನೀವು ತುಂಬ ಜೀವನದಲ್ಲಿ ಯಶಸ್ಸನ್ನು ಯಾವುದೇ ಕ್ಷೇತ್ರದನ್ನು ಆಯ್ಕೊಂಡ್ರೂ ನೀವು ಆ ಕ್ಷೇತ್ರದಲ್ಲಿ ನಿಮ್ಮ ಬುದ್ಧಿ ಮತ್ತು ಮಾತನ್ನು ಉಪಯೋಗಿಸಿಕೊಂಡು ನೀವಲ್ಲಿ ಮೇಲೆ ಬರ್ತೀರಾ ತುಂಬ ಫೇಮಸ್ ಆಗ್ತೀರಾ ಹಾಗಾಗಿ ಉಬ್ಬ ನಕ್ಷತ್ರದವರು ಇದನ್ನು ಚೆನ್ನಾಗಿ ಎನ್ಕ್ಯಾಶ್ ಮಾಡ್ಕೊಳ್ಳಿ ನಿಮಗೆ ಹೆಚ್ಚಿನ ಎಲ್ಲ ವ್ಯಾಪಾರಗಳಾಗಿರುತ್ತೆ ಅದರಲ್ಲಿ ವಿಶೇಷವಾಗಿ ಫ್ಯಾನ್ಸ್ ಇರ್ಬೋದು ಬಟ್ಟೆ ಬರೆ ಇರ್ಬೋದು ಅಥವಾ ಶೃಂಗಾರ ಸಾಮಗ್ರಿ ಇರ್ಬೋದು ಅಥವಾ ಇನ್ನಿತರವಾದ ವಸ್ತ್ರ ಆಭರಣಗಳನ್ನು ಮಾಡುವಂಥದ್ದು ಜೊತೆಗೆ ಚರ್ಮದ ಉತ್ಪನ್ನಗಳು ಉತ್ಪನ್ನ ಮಾರಾಟ ಮಾಡುವಂಥದ್ದು ಅದರ ಜೊತೆಗೆ ಈ ಫೈನಾನ್ಸು ಬ್ಯಾಂಕಿಂಗು ಕಾಮರ್ಸು ಅಕೌಂಟೆನ್ಸಿ ಅಥವಾ ಚಾರ್ಟೆಡ್ ಅಕೌಂಟೆಂಟ್ ಆಗುವಂಥದ್ದು ಇವೆಲ್ಲವೂ ಎರಡನೇ ಪಾದದ ಉಬ್ಬ ನಕ್ಷತ್ರದವರಿಗೆ ಆಗಿಬರುತ್ತೆ ಉತ್ತಮವಾದ ಬುಧಾನುಗ್ರಹ ಶುಕ್ರಾನುಗ್ರಹದಿಂದ ನಿಮಗೆ ಜೀವನದಲ್ಲಿ ಹಣದ ಕೊರತೆ ಆಗೋದಿಲ್ಲ ನಿಮ್ಮ ಒಂದು ಸ್ವಂತ ಸಂಪಾದನೆ ಅಂದರೆ ಹಣ ಮಾಡ್ತೀರಿ ಅಥವಾ ಹಣ ಸಂಪಾದನೆ ಮಾಡುವ ದಾರಿಯನ್ನು ನೀವೇ ಹುಡುಕೊಳ್ತೀರಾ ಹಾಗಾಗಿ ನಿಮಗೆ ಜೀವನದಲ್ಲಿ ಯಶಸ್ಸು ಇದೆ ಸುಖ ಶಾಂತಿ ಸೌಭಾಗ್ಯ ಎಲ್ಲ ಚೆನ್ನಾಗಿರುತ್ತೆ ಇನ್ನು ನಿಮ್ಮ ಒಂದು ಡ್ರಾಬ್ಯಾಕ್ ಅಥವಾ ಮೈನಸ್ ಪಾಯಿಂಟ್ ಅಂದರೆ ನಿಮಗೆ ನಿಮ್ಮ ಮಾತೆ ಕೆಲವೊಮ್ಮೆ ಮುಳಾಗ್ಬೋದು ಆ ಮಾತನ್ನು ಸ್ವಲ್ಪ ತೂಕವಾಗಿ ಆಡಬೇಕಾಗುತ್ತೆ ಕೆಲವೊಮ್ಮೆ ನಿಮ್ಮ ತೂಕ ತಪ್ಪಿ ಮಾತು ಆಡುವಂಥದ್ದು ಅಥವಾ ಯಾವುದೇ ಒಂದು ಸಾಮಾಜಿಕ ಮಾಧ್ಯಮದಲ್ಲಿ ಯಾವುದೇ ಒಂದು ರಾಂಗ್ ಸ್ಟೇಟ್ಮೆಂಟನ್ನು ಕೊಟ್ಟು ಅದು ನಿಮಗೆ ಇಕ್ಕಟ್ಟಿಗೆ ಸಿಗಿ ಹಾಕ್ಕೊಳ್ಳುವಂಥದ್ದು ಅಲ್ಲದೆ ಕೆಲವೊಮ್ಮೆ ವಿರುದ್ಧ ಲಿಂಗದ್ರೂ ತೊಂದರೆ ಆಗುತ್ತೆ ಪುರುಷರಿಗೆ ಸ್ತ್ರೀಯರಿಂದ ಸ್ತ್ರೀಯರಿಗೆ ಪುರುಷರಿಂದ ವಿರುದ್ಧ ಲಿಂಗದ್ರಂದ್ರೆ ಕಾಂಟ್ರವರ್ಸಿಗಳಾಗುವಂಥದ್ದು ಅಥವಾ ಯಾವುದೇ ರೀತಿಯ ಒಂದು ಅಕ್ರಮ ಸಂಬಂಧಗಳು ನಿಮಗೆ ಅದನ್ನು ಬೆಳಕಿಗೆ ಬಂದು ಅದರ ಮೂಲಕ ನಿಮಗೆ ಇರಿಸುಬುರುಸು ಆಗುವಂಥದ್ದು ಇವೆಲ್ಲ ಸಾಧ್ಯ ಅದನ್ನೆಲ್ಲ ಮಾಡೋದನ್ನು ಸ್ವಲ್ಪ ಎಚ್ಚರವಾಗಿ ಇರಬೇಕಾಗುತ್ತೆ ಎರಡನೇ ಪಾದದವರು ಇನ್ನು ನಿಮಗೆ ಬರಬಹುದು ಸಾಮಾನ್ಯವಾದ ಕಾಯಿಲೆಗಳು ಅಂದರೆ ನಿಮಗೆ ಅಲರ್ಜಿಗಳು ಹೆಚ್ಚಾಗಿ ಬರುತ್ತವೆ ಸಾಮಾನ್ಯವಾಗಿ ಹೆಚ್ಚಿನ ರೀತಿಯ ಅಲರ್ಜಿಗಳ ಬಗ್ಗೆ ನೀವು ಸ್ವಲ್ಪ ಜಾತ್ರೆ ಇನ್ನು ಕೆಲವರಿಗೆ ಅಸ್ತಮಾದಂಥ ಶ್ವಾಸಕೋಶದ ಕಾಯಿಲೆ ಕೆಲವರಿಗೆ ಬರ್ಬೋದು ಇನ್ನು ಚರ್ಮದ ಸ್ಕಿನ್ ಅಲರ್ಜಿಗಳು ಸ್ಕಿನ್ ರ್ಯಾಷಸ್ಗಳು ಅಥವಾ ಚರ್ಮದ ತುರಿಕೆಗಳು ಕಜ್ಜಿಗಳು ಬರುವಂಥದ್ದು ಇವೆಲ್ಲ ಸಾಧ್ಯತೆಗಳು ಇರುತ್ತೆ
बे चर्म आरोग्य कापाड़कू इन केवे सुमार वो मूवे वर्ष दाटदे किलोवे मूत्रकोश मूत्रपिंड रोग यूरीनरी इनफेक्षन अथवा किडनी स्टोन आगुंधद साधते आ बेहतर स्वल्प आहारद बेल चेना गमन चेना चेना कुड़ी मत इन जंक फुड इत्यादि स्वल्प कड़ी मत बर मुझे निम्हे भाग किडनी अथवा लिवर तौंदूँ आहार अभ्यास बरवा साध्य एरने पदरते इन विशेषवा भक्ति लक्ष्मीनारायण भक्ति चेना शुक्र अरे अल लक्ष्मी ती बुध अरे अल विष्णु लक्ष्मीनारायण भक्ति अथवा नारायण बेरे बेरे स्वरूप वेंकटेश्वर लक्ष्मी वेंकटेश्वरबू लक्ष्मी नरसिंह स्वरूपदूबा लक्ष्मी त्रिविक्रम स्वरूपदूबी महालक्ष्मी ती विष्णु भक्ति चेनि जो राशाधिपति आगे सूर्य भगवंत जो शिवराशि के इन देवते आगे शिव शिव सूर्य विष्णु महालक्ष्मी यह नाकु शक्ति अत्यम भक्ति श्री हुब्ब नक्षत्र एरने पाद जीवन अष्टार्थ सिद्धिया इन मुंदे नोड़ हुब्ब नक्षत्र मूरने पाद इन उत्तम नोड़ वे पादिंत एरने पाद उत्तम एरने पादिंत मूरने इन उत्तम अली पूर्ण नियंत्रक शुक्र मत शुक्र आगे मोदलने राशाधिपति अली दशाधिपत शुक्र आमले उप अधिपति नवांशाधिपत शुक्र आगे अली उत्तम शुक्रन अनुग्रह चेनागिरुत्ते यू जीवन हणकासिन कोरते हेल्ते मुट्टिद्दे चेन्नागुत्ते हुट्टिदागले शुक्र ओलदे बंदे शुक्रन ओलमे चेन्नागि मूरने पादल हटे शुक्रन वलमे चेनागिरुत्ते तुम वस्त्राभरण खरीदी हणकासु चेन्नागि संपादन आगुत्ते अथवा चिक्क वयस्सिनल्लि हुट्टिदागिंद निम्म तंदे तायिगे तुम हण इंप्रूव आगुवंतद्दु अवर आस्ति कोळ्ळुवंतद्दु भूमि कोळ्ळुवंतद्दु अथवा अवरिगे यावुदे ओंदु योजनेयल्लि तुम हणगळु बरुवंतद्दु अथवा बरबेकागिद्द बाकि हणगळु अथवा पित्रार्जित आस्तिगळु इत्यादिगळु बंदु ओदगुवंतद्दु इल्ल सामर्थ्यगळु ई मूरने पादल्लि इरुत्ते मूरने पादवरिगे जीवनदल्ले बहळ चेन्नागिरुत्ते अल्लदे इवरु तुम विलासवन्न भोगवन्नल्ल अपेक्षे पडुत्तारे अंद्रे कैयल्लि इरुवुदु तुम हण बरुत्ते हणवन्न इवरु तुम उळिताय माडोदिल्ल अगर तुम खर्चु बेरे बेरे रीतिया मोजु मस्ती खर्च अथवा आडंबर के प्रदर्शन खर्चुद इन किलोबे धार्मिक आसक्ति धार्मिकू खर्चुतर अदर स्वल्प आडंबर ना नोड़ीर्ते कि अंत पूजे इंत पूजे अद्कु डेकोरेशन प्रचार प्रकटने नावी नोड़े फ्लेक्स बैनर हाँ पूजे उपनस्कार उत्सव अंतर अंत संभ्रम वातावरण ऐर्पड़ी इवे भाला खुशी अद्वेल बेकार खर्चुतर अलग तमु बरुक तमें प्रख्याति बरुक नाकु जन तम गुर्तिड़े इवु बे खर्च अदरिगे वो माइनस पॉइंट प्लस पॉइंट जो कि माइनस पॉइंट तुम हणन बरते हणवन इवर के हणन खर्चुंत नाते शोकी जीवन विलास जीवन इवेल चेनागिरुत्ते अलग मोजु मस्ती इन के अक्रम संबंध कायले सह अक्रम संबंध बेरे बेरे रीति अंत व्यभिचारद इवस मान हानि आगुंतुले अस्ट माइनस पॉइंट तुम हणकिन विचार वाले हणकु चुम सिरीतन बरते सामर्थ्य ना नोड़ते भाला जन नम कणु मुंतर अरे रीतल सामर्थ्य गल्तर हण और बेड़ा हण बंद बढ़ते अस्टे हणवन प्रदर्शन के आडंबर के मोजु मस्ती के इन बेनितर विचार खर्चुतर अंत इवर बेवर केवे सिंतुमेंगुंतु इवे अपख्याति बरवंतु इवर ख्याति हादू अदर बेन्गे अपख्याति हिंदे बरवंत साध्यते अगे वे नक्षत्र और वो बेरे बेरे रीतिया ग्रह संयोजने उत्तम रवि संयोजने जो बेरे बेरे रीति पाप युति कड़मे अथवा राहु केतुला बाधे अथवा मंगल निम्बे तौंद आवेदा वाले फल आगे आगे नेगेटिविटी बरोदी बैठे स्वल्प एचरक मूरने पाद गमनकु अलग ನಿಮಗೆ ಹೆಚ್ಚಿನ ಎಲ್ಲ ಫೀಲ್ಡ್ಗಳು ಆಜನಾಗ ಆಗಬರುತ್ತೆ ಎಲ್ಲ ರೀತಿ ವ್ಯಾಪಾರ ಉದ್ಯಮಗಳು ಅಂದ್ರೆ ಅದು ಫುಡ್ ಇಂಡಸ್ಟ್ರಿ ಇರಬಹುದು ಹೋಟೆಲ್ ಇಂಡಸ್ಟ್ರಿ ಇರಬಹುದು ಬಾರ್ ಅಂಡ್ ರೆಸ್ಟೋರೆಂಟ್ ಇರಬಹುದು ರೆಸಾರ್ಟ್ಗಳು ಇರಬಹುದು ಕ್ಲಬ್ಗಳು ಪಬ್ಗಳು ಯಾವುದೇ ಇರಬಹುದು ಅಥವಾ ಮೋಜು ಮಸ್ತಿ ನಡೆಸುತ್ತೆ ಬೇರೆ ಬೇರೆ ತಾಣಗಳು ಮನೋರಂಜನಾ ತಾಣಗಳು ಇರಬಹುದು ಸೋಶಿಯಲ್ ಮೀಡಿಯಾ ಇರಬಹುದು ಅದರ ಜೊತೆಗೆ ಆಹಾರ ಉತ್ಪನ್ನಗಳು ಫುಡ್ ಪ್ರಾಡಕ್ಟ್ಸ್ ಫಾರ್ಮಿಂಗ್ ಡೈರಿ ಇತ್ಯಾದಿ ಹೆಚ್ಚಿನ ಎಲ್ಲ ಉದ್ಯಮಗಳು ನಿಮಗೆ ಆಗಬರುತ್ತೆ ಅದರ ಜೊತೆಗೆ ಬ್ಯಾಂಕಿಂಗ್ ಫೈನಾನ್ಸ್ ನಿಮಗೆ ಆಗಬರುತ್ತೆ ಅಂದ್ರೆ ಶುಕ್ರ ನಿಮಗೆ ತುಂಬಾ ಟಾಪ್ ಅಲ್ಲಿ ತುಂಬಾ ಒಂದು ಉತ್ತಮವನ್ನು ಇರೋದ್ರಿಂದ ನೀವು ಹೆಚ್ಚಿನ ಯಾವುದು ಬಿಸಿನೆಸ್ ಮಾಡಿದ್ರೆ ನಿಮಗೆ ಲಾಸ್ ಆಗೋದು ಕಡಿಮೆ ಅಥವಾ ನೀವು ನಿಮ್ಮ ಸ್ವಯಂಕೃತ ಪಾರದ ಲಾಸ್ ಮಾಡ್ಕೊಳ್ಳಬೇಕು ಹೊರತು ನೀವು ನ್ಯಾಯವಾಗಿ ಸಮ್ಮತವಾಗಿದ್ರೆ ನಿಮಗೆ ಹೆಚ್ಚಿನ ಎಲ್ಲ ಬಿಸಿನೆಸ್ಗಳು ಕೈ ಹಿಡಿಯುತ್ತವೆ ಅದು ತುಂಬಾ ನಿಮ್ಮ ಮೇಲ್ಮಟ್ಟಕ್ಕೆ ಕೊಂಡೊಯ್ಯುತ್ತದೆ ಅಥವಾ ಜೀರೋದಿಂದ ಹೀರೋ ಆಗುವಂತ ಸಾಮರ್ಥ್ಯ ನಿಮಗೆ ಮೂರನೇ ಪಾದವರೆಗೆ ಇರುತ್ತೆ ನೀವು ಒಮ್ಮೆ ಜೀರೋ ಆದರೂ ಸಹ ನಿಮಗೆ ಅದರಿಂದ ಮತ್ತೆ ಹೀರೋ ಆಗಿ ಬರುವಂತದ್ದು ಅಥವಾ ಒಮ್ಮೆ ಕಳ್ಕೊಂಡ್ರು ಅದನ್ನ ಅದರ ಒಂದು 10 ಪಟ್ಟು ನೀವು ಗಳಿಸುವಂತ ಸಾಮರ್ಥ್ಯ ನಿಮ್ಮಲ್ಲಿದೆ ಹಾಗೆ ನಿಮ್ಮ ಒಂದು ಪ್ಲಸ್ ಪಾಯಿಂಟ್ ಅನ್ನೋದನ್ನ ಚೆನ್ನಾಗಿ ಗಮನಿಸಿಕೊಳ್ಳಿ ಮೈನಸ್ ಪಾಯಿಂಟ್ ಅನ್ನು ಕಡಿಮೆ ಮಾಡ್ಕೊಳ್ಳಿ ಪ್ಲಸ್ ಪಾಯಿಂಟ್ ಅನ್ನು ಹೆಚ್ಚು ಮಾಡ್ಕೊಳ್ಳಿ ಇದರಿಂದೆಲ್ಲ ಒಳ್ಳೆದಾಗುತ್ತೆ ಇನ್ನು ನಿಮಗೆ ಬರುವಂತ ಸಾಮಾನ್ಯವಾದ ಕಾಯಿಲೆಗಳು ಅಂದ್ರೆ ಹೆಚ್ಚಾಗಿ ನಿಮಗೆ ಈ ಗುಪ್ತ ರೋಗಗಳು ಲೈಂಗಿಕ ರೋಗಗಳು ಅಥವಾ ನಿಮ್ಮ ವ್ಯಾಪಾರದ ತೊಂದರೆಗಳು ಸ್ಕಿನ್ ಅಲರ್ಜಿಗಳು ಬರುವಂತ ಸಾಧ್ಯತೆ ಇರುತ್ತೆ ಇನ್ನು ಕೆಲವರಿಗೆ ಯೂರಿನರಿ ಇನ್ಫೆಕ್ಷನ್
ಇನ್ನು ಕೆಲವರಿಗೆ ಕಿಡ್ನಿಗೆ ಸಂಬಂಧಪಟ್ಟ ತೊಂದರೆಗಳು ಇನ್ನು ಮಹಿಳೆಯರಿಗಾದರೆ ಗರ್ಭಕೋಶ ಗರ್ಭಾಶಯಕ್ಕೆ ಸಂಬಂಧಪಟ್ಟ ತೊಂದರೆಗಳು ಋತುಮಾನ ಋತುಕಾರ್ಕ್ರಿಯೆ ಚಕ್ರಕ್ಕೆ ಸಂಬಂಧಪಟ್ಟ ತೊಂದರೆಗಳೆಲ್ಲ ಹೊಟ್ಟೆ ನೋವು ಇತ್ಯಾದಿಗಳು ಬರುವಂತ ಸಾಧ್ಯತೆ ಇರುತ್ತೆ ಹಾಗಾಗಿ ಇದರ ಬಗ್ಗೆ ಆಹಾರ ಅಭ್ಯಾಸ ಜೀವನ ಶೈಲಿಯಲ್ಲಿ ಅಥವಾ ಅಕ್ರಮವಾದ ಸಂಬಂಧಗಳಿಗೆ ಹೋಗುತ್ತೆ ಇನ್ನು ಸ್ವಲ್ಪ ಎಚ್ಚರಿಕೆಯನ್ನು ಗಮನಿಸಿಕೊಳ್ಳಬೇಕಾಗುತ್ತೆ ಇವೆಲ್ಲ ನಿಮಗೆ ಆರೋಗ್ಯದಲ್ಲಿ ಸಮಸ್ಯೆನ ತಂದೊಡ್ಡುವಂತ ಸಾಧ್ಯತೆಗಳು ಇರುತ್ತವೆ ಇನ್ನು ವಿಶೇಷವಾಗಿ ಭಕ್ತಿ ಮಾಡಬೇಕಾದ ಮುಖ್ಯವಾಗಿ ಮಹಾಲಕ್ಷ್ಮಿ ತಾಯಿ ಅಂದರೆ ಶುಕ್ರ ಮತ್ತು ಶುಕ್ರನ ಸಂಯೋಜನೆ ಇರುತ್ತೆ ವಿಶೇಷವಾಗಿ ಮಹಾಲಕ್ಷ್ಮಿ ತಾಯಿ ಲಕ್ಷ್ಮೀ ಕುಬೇರ ಸ್ತೋತ್ರ ಅಥವಾ ಕುಬೇರನ ಸ್ತೋತ್ರ ಓದುವಂತದ್ದು ಅದರ ಜೊತೆಗೆ ನಾರಾಯಣ ಅಥವಾ ವೆಂಕಟೇಶ್ವರ ಲಕ್ಷ್ಮೀ ನಾರಾಯಣ ಅಂದರೆ ನಾರಾಯಣನ ವೆಂಕಟೇಶ್ವರ ಸ್ವರೂಪವನ್ನು ಭಕ್ತಿ ಮಾಡುವಂಥದ್ದು ಅಲ್ಲದೆ ನಿಮ್ಮ ರಾಶಿಗೆ ಅನುಗುಣವಾಗಿ ರಾಶಿಯಾಧಿಪತಿ ಸೂರ್ಯ ಭಗವಂತ ಜೊತೆಗೆ ಈಶ್ವರ ಅಥವಾ ಶಿವನ ಭಕ್ತಿ ಹಾಗಾಗಿ ಸೂರ್ಯ ಶಿವ ಈಶ್ವರ ಮಹಾಲಕ್ಷ್ಮಿ ತಾಯಿ ನಾರಾಯಣ ಈ ನಾಲ್ಕು ಶಕ್ತಿಗಳನ್ನು ಅತ್ಯುತ್ತಮವಾಗಿ ಭಕ್ತಿ ಮಾಡಿದ್ರೆ ನಿಮಗೆಲ್ಲ ಒಳ್ಳೆಯದಾಗುತ್ತೆ ಅಲ್ಲದೆ ಈ ವಿಶೇಷವಾಗಿ ಆದಿತ್ಯ ಹೃದಯ ಸ್ತೋತ್ರ ಮತ್ತು ಲಕ್ಷ್ಮೀನಾರಾಯಣ ಹೃದಯ ಸ್ತೋತ್ರವನ್ನು ಪಠನೆ ಜೀವನ ಪರ್ಯಂತ ಮಾಡಿದ್ರೆ ನಿಮಗೆ ಜೀವನದಲ್ಲಿ ಅತ್ಯುತ್ತಮವಾದ ಸಾಧನೆ ಮಾಡಲಿಕ್ಕೆ ಖಂಡಿತ ಸಹಾಯ ಆಗುತ್ತೆ ವಿದ್ಯಾರ್ಥಿಗಳಿಗೆ ವಿದ್ಯೆ ಸಬಲತೆ ಮೂರನೇ ಪಾದವು ಅತ್ಯುತ್ತಮವಾದ ನಕ್ಷತ್ರ ಆಗಿರುತ್ತೆ ಹುಬ್ಬ ನಕ್ಷತ್ರವು ಇನ್ನು ನೋಡೋಣ ಕೊನೆಯದಾಗಿ ಹುಬ್ಬ ನಕ್ಷತ್ರ ನಾಲ್ಕನೇ ಪಾದ ನಾಲ್ಕನೇ ಪಾದಕ್ಕೆ ಯಾವ ರೀತಿಯ ಸಂಯೋಜನೆ ಬರುತ್ತೆ ಅಂದರೆ ಶುಕ್ರ ಮತ್ತು ಮಂಗಳ ಶುಕ್ರ ಮತ್ತು ಕುಜನ ಸಂಯೋಜನೆ ಬರುತ್ತೆ ಅಲ್ಲಿ ಆ ವೃಶ್ಚಿಕ ನವಾಂಶಕ್ಕೆ ಸೇರಿರೋದ್ರಿಂದ ಇವರು ಇವರಲ್ಲಿ ತುಂಬ ಒಂದು ಉತ್ತಮವಾದ ಧೈರ್ಯ ಇರುತ್ತೆ ತುಂಬ ದೃಢತೆ ಇರುತ್ತೆ ಜೊತೆಗೆ ಒಂದು ರಹಸ್ಯ ಕಾಪಾಡಿಕೊಳ್ತಾರೆ ಮೇಲೆ ದೊಡ್ಡ ಹುದ್ದೆಗೆ ಹೋಗ್ತಾರೆ ಜೊತೆಗೆ ಒಂದು ಸರ್ಕಾರದ ಅಥವಾ ಸರ್ಕಾರೇತರ ಸಂಸ್ಥೆಗಳಲ್ಲಿ ಉನ್ನತ ಅಧಿಕಾರಿಗಳಾಗುವಂಥದ್ದು ಮಂತ್ರಿಗಳಾಗುವಂಥದ್ದು ಅಥವಾ ಒಂದು ತೀರಾ ಪ್ರಮುಖವಾದ ಇಲಾಖೆಯನ್ನು ಉದಾಹರಣೆಗಳು ಅಂದರೆ ಗುಪ್ತಚರ ಇಲಾಖೆ ರಕ್ಷಣಾ ಇಲಾಖೆ ಮುಂತಾದ ಇಲಾಖೆಗಳಲ್ಲಿ ದೊಡ್ಡ ಅಧಿಕಾರಿ ಆಗುವಂಥದ್ದು ಅದು ಗುಪ್ತಚರ ಅಧಿಕಾರಿಗಳನ್ನು ನಾವು ನೋಡಿದ ಈಗ CID CBI ಅಂತ ಹೇಳ್ತೀವಲ್ಲ ಅಂಥದ್ದೆಲ್ಲ ಅಂಥ ಒಂದು ಗುಪ್ತಚರ ಇಲಾಖೆ ಒಂದು ಪ್ರಮುಖರಾಗುವಂಥದ್ದು ಅಥವಾ ಆ ಇಲಾಖೆಗಳಲ್ಲಿ ಕೆಲಸ ಮಾಡುವಂಥದ್ದು ಅಲ್ಲದೆ ಇವರಿಗೆ ವಿಜ್ಞಾನ ಕ್ಷೇತ್ರ ಎಂಜಿನಿಯರಿಂಗ್ ಕ್ಷೇತ್ರ ಮೆಡಿಕಲ್ ಮೂರು ಆಗಿ ಬರುತ್ತೆ ಸೈನ್ಸು ಎಂಜಿನಿಯರಿಂಗ್ ಮೆಡಿಕಲ್ ಹಾಗಾಗಿ ಅವರು ಕೆಲವೊಬ್ಬರು ಪ್ಯೂರ್ ಸೈನ್ಸಲ್ಲಿ ಸಾಧನೆ ಮಾಡಿ ಅಲ್ಲಿ ಪ್ರೈಸ್ಗಳನ್ನು ಪ್ರಶಸ್ತಿಗಳನ್ನು ಅಥವಾ PhD ಸಂಶೋಧನೆ ಮಾಡುವಂಥದ್ದು ಇನ್ನು ಕೆಲವೊಬ್ಬರು ಎಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಕೌಶಲ್ಯವನ್ನು ಮೆರೆಯುವಂಥದ್ದು ಇನ್ನು ಕೆಲವೊಬ್ಬರು ಮೆಡಿಕಲ್ ಕ್ಷೇತ್ರದಲ್ಲಿ ದೊಡ್ಡ ಅತ್ಯುತ್ತಮ ಸರ್ಜನ್ಗಳಾಗ್ತಾರೆ ಇವರುಗಳು ಹುಬ್ಬ ನಕ್ಷತ್ರ ನಾಲ್ಕನೇ ಮಾಡ್ತೀವಿ ಹೆಚ್ಚಾಗಿ ದೊಡ್ಡ ದೊಡ್ಡ ಸರ್ಜನ್ಗಳು ವಿಶೇಷವಾಗಿ ಕ್ಲಿಷ್ಟವಾದ ಸರ್ಜನ್ ನ್ಯೂರೋ ಸರ್ಜನ್ ಅಂತ ಹೇಳಿದ್ರೆ ಆ ನ್ಯೂರೋ ಸರ್ಜನ್ಗಳಾಗುವಂಥದ್ದು ಅಲ್ಲದೆ ಈಗಿನ ಒಂದು ಮಾಡರ್ನ್ ಟೈಮಿಗೆ ಹೇಳಬೇಕಾದ್ರೆ ಬೇರೆ ಬೇರೆ ರೀತಿಯ ಹೃದಯಕ್ಕೆ ಸಂಬಂಧಪಟ್ಟ ಹಾರ್ಟ್ ಸರ್ಜರ್ಗಳಿರ್ಬೋದು ಕಾರ್ಡಿಯೋ ಸರ್ಜರಿ ಆಪರೇಷನ್ಗಳನ್ನು ಮಾಡೋದಿರ್ಬೋದು ಹಾಗಾಗಿ ಬೇರೆ ಬೇರೆ ರೀತಿಯ ಒಂದು ದೊಡ್ಡ ಕ್ಲಿಷ್ಟಕರವಾದ ಸಂಯೋಜನೆಗಳನ್ನು ಮಾಡುವಂಥ ಸರ್ಜನ್ಗಳನ್ನು ಮಾಡುವಂಥ ಶಸ್ತ್ರಕ್ರಿಯೆ ಮಾಡುವಂಥ ಸರ್ಜನ್ಗಳು ಸಹ ಆಗ್ತಾರೆ ಹೀಗಾಗಿ ಹುಬ್ಬ ನಕ್ಷತ್ರ ನಾಲ್ಕನೇ ಪಾದವು ತುಂಬ ಒಂದು ಪವರ್ಫುಲ್ ನಕ್ಷತ್ರ ಅಂದರೆ ಇವರಲ್ಲಿ ಒಂದು ತುಂಬ ದೃಢತೆಯೂ ಇದೆ ತುಂಬ ಒಂದು ಸಾಮರ್ಥ್ಯನೂ ಇದೆ ಅಂದರೆ ಮತ್ತು ಫಿಸಿಕಲ್ ಆಗಿ ತುಂಬ ಚೆನ್ನಾಗಿ ಒಳ್ಳೆಯ ಒಂದು ಆರೋಗ್ಯನೂ ಇರುತ್ತೆ ಹಾಗಾಗಿ ಒಂದು ಸೌಂದರ್ಯ ಮತ್ತು ಆರೋಗ್ಯ ಎರಡೂ ಚೆನ್ನಾಗಿರುತ್ತೆ ಅದರಿಂದ ಅವರು ತುಂಬ ಸಾಧನೆ ಮಾಡ್ತಾರೆ ಜೊತೆಗೆ ವಿದ್ಯೆ ಮಾಡುವಂಥ ಒಂದು ಛಲ ಇರುತ್ತೆ ಸಾಧನೆ ಮಾಡುವಂಥ ಛಲ ಇರುತ್ತೆ ಇಲ್ಲದೆ ಇವರಿಗೆ ಒಂದು ಸೈನ್ಯದ ಬುದ್ಧಿ ಅಂದರೆ ಒಂದು ರಕ್ಷಣಾತ್ಮಕ ಬುದ್ಧಿ ಸಹ ಚೆನ್ನಾಗಿರುತ್ತೆ ಹಾಗಾಗಿ ಇವರು ರಕ್ಷಣಾ ಇಲಾಖೆಯಲ್ಲಿ ಅಥವಾ ಸೈನ್ಯದಲ್ಲಿ ಮಿಲಿಟ್ರಿಯಲ್ಲಿ ಪೊಲೀಸು IAS IPS ಇತ್ಯಾದಿ ಇಲಾಖೆಗಳು ಸಹ ಅವರು ಚೆನ್ನಾಗಿ ಇದನ್ನು ಹೆಸರು ಮಾಡ್ತಾರೆ ಅಲ್ಲಿ ಅಲ್ಲಿ ತುಂಬವಾದ ಸುಧಾರಣೆಗಳನ್ನು ಸಹ ತರ್ತಾರೆ ಹಾಗಾಗಿ ಸರ್ಕಾರಿ ರಂಗ ಇರ್ಬೋದು ರಾಜಕೀಯ ರಂಗ ಇರ್ಬೋದು ಅಥವಾ ಇನ್ನಿತರ ಸಾರ್ವಜನಿಕ ರಂಗ ಯಾವುದೇ ರಂಗದಲ್ಲಿ ಇವರು ಮಿಂಚುವಂಥ ಒಂದು ಸಾಮರ್ಥ್ಯ ಈ ಹುಬ್ಬ ನಕ್ಷತ್ರ ನಾಲ್ಕನೇ ಪಾದಕ್ಕಿದೆ ಈ ನಾಲ್ಕನೇ ಪಾದದವರಿಗೆ ನಾನು ಆಗಲೇ ಹೇಳಿದ ಹೆಚ್ಚಿನ ಎಲ್ಲ ಕ್ಷೇತ್ರಗಳು ಆಗಿಬರುತ್ತವೆ ಇಂಜಿನಿಯರಿಂಗ್ ಮೆಡಿಕಲ್ ಸೈನ್ಸು ಅಥವಾ ರಾಜಕೀಯ ಪಾಲಿಟಿಕ್ಸ್ ಯಾವುದು ಅಲ್ಲದೆ ಕೃಷಿ ಕ್ಷೇತ್ರ ಫಾರ್ಮಿಂಗ್ ಮಾಡುವಂಥದ್ದು ಡೈರಿಗಳನ್ನು ನಡೆಸುವಂಥದ್ದು ಅಥವಾ ಬೇರೆ ಬೇರೆ ರೀತಿಯ ಪವರ್ ಇಂಡಸ್ಟ್ರಿಗಳು ಅಥವಾ ಬೇರೆ ಬೇರೆ ರೀತಿಯ ಉತ್ಪಾದನಾ ಸಾಮರ್ಥ್ಯಗಳ ಇಂಡಸ್ಟ್ರಿಗಳನ್ನು ಸಹ ನೀವು ನಡೆಸ್ಬೋದು ಇನ್ನು ಮಹಿಳೆಯರಿಗೆ ಸಹ ಹಾಗೆ ಮಹಿಳೆಯರಲ್ಲಿ ಸಹ ಒಂದು ಎಂಟರ್ಪ್ರಿನರ್ಶಿಪ್ ಅಂದರೆ ಒಂದು ಔದ್ಯಮಿಕವಾದ ಉದ್ಯೋಗಕ್ಕೆ ಅನುಕೂಲವಾದ ಪೂರಕವಾದ ಒಂದು ಮನಸ್ಥಿತಿ ಇವರಲ್ಲಿ ಸೇರುತ್ತೆ ಪುರುಷರಾಗಲಿ ಮನುಷ್ಯನಾಗಿ ಅಲ್ಲದೆ ಇವರು ಸ್ಪೋರ್ಟ್ಸಲ್ಲಿ ಸಹ ಸಾಧನೆ ಮಾಡ್ತಾರೆ ಇದರವರಿಗೊಂದು ಅಡ್ವಾಂಟೇಜ್ ಅಂದರೆ ಹುಬ್ಬ ನಕ್ಷತ್ರದ ಕೊನೆಯ ಪದದಲ್ಲಿ ಇವರು ಸ್ಪೋರ್ಟ್ಸಲ್ಲಿ ಅಥ್ಲೆಟಿಕ್ಸಲ್ಲಿ ಸಾಧನೆ ಮಾಡ್ತಾರೆ ಅದರಲ್ಲಿ ಪ್ರೈಸ್ ಗಳಿತಾರೆ ಕೆಲವರು ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗುವಂಥದ್ದು ಅಥವಾ ಸ್ಕೌಟು NCCಗಳಲ್ಲಿ ತುಂಬ ಮುಖ್ಯವಾದ ಹುದ್ದೆಯನ್ನು ಅಲಂಕರಿಸುವಂಥದ್ದು ಹಾಗಾಗಿ ಇವರಲ್ಲಿ ಒಂದು ಬಾಲ್ಯದಲ್ಲಿ ಆ ಒಂದು ಉತ್ತಮವಾದ ಕ್ರಿಯಾಶೀಲತೆ ಕ್ರೀಡಾತ್ಮಕ ಮನೋಭಾವ ಸ್ಪರ್ಧಾತ್ಮಕ ಮನೋಭಾವ ಎಲ್ಲ ಚೆನ್ನಾಗಿರುತ್ತೆ ಉತ್ತಮ ಆರೋಗ್ಯನೂ ಇರುತ್ತೆ ಹಾಗಾಗಿ ಹುಬ್ಬ ನಕ್ಷತ್ರದ ಎಲ್ಲ ಒಳ್ಳೆ ಗುಣಗಳು ಇನ್ನು ನಿಮಗೆ ಈ ನೆಗೆಟಿವ್ ಪಾಯಿಂಟ್ಸ್ ನೆಗೆಟಿವ್ ಪಾಯಿಂಟ್ಸ್ ಅಂದರೆ ನಿಮಗೆ ಸ್ವಲ್ಪ ಸಿಟ್ಟು ಜಾಸ್ತಿ ಬರುತ್ತೆ ಮಂಗಳ ಪ್ರಭಾವದಿಂದ ಸಿಟ್ಟು ಜಾಸ್ತಿ ಬರುವಂಥದ್ದು ನೀವು ಯಾವುದೇ ಒಂದು ಸಾಧನೆ ಮಾಡುವಾಗ ಉದ್ಯೋಗ ಮಾಡುವಾಗ ವೃತ್ತಿ ಮಾಡುವಾಗ ಅಲ್ಲಿ ನಿಮಗೆ ನಿಮ್ಮ ಜೊತೆಗೆ ಕೆಲಸ ಮಾಡುವವರ ಜೊತೆಗೆ ಒಂದು ಮನಸ್ತಾಪಗಳಾಗುವಂಥದ್ದು ಜಗಳಗಳು ಬರುವಂಥದ್ದು ಹಾಗಾಗಿ ಆ ಮಾತಿನ ಚಕಮಕಿ ಸಿಟ್ಟುಗಳಾಗುವಂಥದ್ದು ಅಲ್ಲದೆ ನೀವು ಕೆಲವೊಮ್ಮೆ ಅಸತ್ಯವನ್ನು ಅಥವಾ ಈ ಅನ್ಯಾಯವನ್ನು ತಡೆಯೋದಿಲ್ಲ ಅನ್ಯಾಯವನ್ನು ತಡಲಿಕ್ಕೆ ಹೋಗಿ ಅಲ್ಲಿ ನಿಮಗೆ ಅದರಿಂದ ನಿಮಗೆ ವೈಯಕ್ತಿಕವಾಗಿ ಏನಾರು ತೊಂದರೆ ಘಾಸಿಗಳಾಗುವಂಥ ಅವಮಾನಗಳು ಸಹ ಅದು ಬಗ್ಗೆ ಸ್ವಲ್ಪ ಎಚ್ಚರವಾಗಿ ಇರಬೇಕಾಗುತ್ತೆ ಇನ್ನು ನಿಮಗೆ ಆರೋಗ್ಯದಲ್ಲಿ ಬರುವ ಸಮಸ್ಯೆಗಳಂದರೆ ನಿಮಗೆ ಬಾಡಿಯಲ್ಲಿ ಹೀಟ್ ಹೆಚ್ಚಾಗುತ್ತೆ ಹೆಚ್ಚಾಗಿ ಅಲ್ಲಿ ಮಂಗಳನ ಪ್ರಭಾವ ಇರೋದ್ರಿಂದ ಬಾಡಿಯಲ್ಲಿ ಹೀಟ್ ಹೆಚ್ಚಾಗುವಂಥದ್ದು ಹಾಗಾಗಿ ಆ ಹೀಟ್ ಪದಾರ್ಥಗಳನ್ನು ಬಾಡಿಯಲ್ಲಿ ಹೀಟ್ ಹೆಚ್ಚಾಗುವಂಥದ್ದು ಸ್ವಲ್ಪ ಕಡಿಮೆ ಸೇವನೆ ತಂಪು ಪದಾರ್ಥಗಳ ಸೇವನೆ ಮಾಡುವಂಥದ್ದು ಅಲ್ಲದೆ ನಿಮಗೆ BP ಹಾರ್ಟು
संबंध तुंदोम कानसकोलबू इन के महिगे गर्भाशय गर्भकोश तुंद अथवा यूरीनरी इनफेक्षन बेग आगो अथवा आहार फुड पॉयजनिंग आहार दोष बेग आगो साहते हुब नक्षत्र नाकने पाद इन्हें चेक गमनक इन विशेषवा पूजा भक्ति ती महालक्ष्मी जो सुब्रह्मण्य स्वामी अलग मंगल नियंत्रण सुब्रह्मण्य स्वामी भक्ति नरसिंह स्वामी भक्ति अथवा कालभैरवेश्वर वीरभद्रेश्वर मुंत शक्ति स्वरूप ध्यान अदल दुर्गा माते अम्मनवर स्वरूप चौड़ेश्वरी चामुंडेश्वरी इंत वो शक्ति स्वरूप चौड़म यलम अंत अंत वो अम्मन शक्ति स्वरूप आराधने महालक्ष्मी तायन आराधने अदर जो निम्म राशाधिपति रवि सूर्यन भगवती सूर्यन भक्ति शिवन भक्ति इवेल हुब्ब नक्षत्र नाकने पद के जीवन यशस्सु जय खंडित सिगुत्ते इविष्टु ಈ ಹುಬ್ಬ ನಕ್ಷತ್ರದ ನಾಲ್ಕು ಪಾದಗಳ ಗುಣಲಕ್ಷಣ ಹೇಳಿದ್ದೇನೆ ಈ ನಾಲ್ಕು ಪಾದಗಳಿಗೆ ಬೇರೆ ಬೇರೆ ಗುಣ ಪ್ರವೃತ್ತಿ ಇರುತ್ತೆ ಆದರೆ ಸರಾಸರಿಯಾಗಿ ಎಲ್ಲ ಒಂದೇ ಗುಣ ಅಂದ್ರೆ ಅಲ್ಲಿ ನಿಮಗೆ ಮುಖ್ಯ ನಿಯಂತ್ರಕ ರವಿ ಮತ್ತು ಶುಕ್ರ ಆಗಿರುತ್ತೆ ಮುಖ್ಯವಾಗಿ ಒಂದೇ ಇರುತ್ತೆ ಆದರೆ ಸಬ್ ಡಿವಿಷನ್ಗಳು ನಾಲ್ಕು ಪಾದಗಳು ಈ ನಾಲ್ಕು ಪಾದಗಳ ಭೇದವನ್ನು ಈಗಾಗಲೇ ಸೋ ನಿಮಗೆ ಒಂದು ನಿಖರವಾಗಿ ಹೇಳಿದ್ದೇನೆ ಇದನ್ನು ನೀವು ಗಮನಿಸಿಕೊಳ್ಳಿ ಆದರೆ ಇದು ಇನ್ನೊಂದು ವಿಚಾರ ಇವೆಲ್ಲವೂ ನಿಮ್ಮ ಜನ್ಮ ನಕ್ಷತ್ರಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ ಅಲ್ಲಿ ನಾಮ ನಕ್ಷತ್ರಕ್ಕೆ ಬರೋದಿಲ್ಲ ನಾಮ ನಕ್ಷತ್ರದಲ್ಲಿ ಮೋ ಅಕ್ಷರ ಟ ಅಕ್ಷರ ಟಿ 2 ಮೋ ಟ ಟಿ 2 ಅಂತ ಅಕ್ಷರ ಬರುತ್ತೆ ಹುಬ್ಬ ನಕ್ಷತ್ರಕ್ಕೆ ನಾಲ್ಕು ಒಂದನೇ ಪಾದಕ್ಕೆ ಮೋ ಅಕ್ಷರ ಎರಡನೇ ಪಾದಕ್ಕೆ ಟ ಅಕ್ಷರ ಮೂರನೇ ಪಾದಕ್ಕೆ ಟಿ ಅಕ್ಷರ ನಾಲ್ಕನೇ ಪಾದಕ್ಕೆ 2 ಅಕ್ಷರ ಬರುತ್ತೆ ಹಾಗಾಗಿ ಆ ಒಂದು ಅಕ್ಷರದ ಮೇಲೆ ಹೆಸರಿಟ್ಟರಿಗೆ ಹುಬ್ಬ ನಕ್ಷತ್ರ ಅಂದ್ರೆ ಅದು ನಾಮ ನಕ್ಷತ್ರ ಆದ್ರೆ ಈ ಫಲ ಅಷ್ಟು ಸ್ವಲ್ಪ ನೂರಕ್ಕೆ ನೂರು ಬರಲಿಕ್ಕಿಲ್ಲ ಜನ್ಮ ನಕ್ಷತ್ರ ನೀವು ಹುಟ್ಟಿದಾಗ ಚಂದ್ರ ಇರುವಂತ ರಾಶಿಯ ಮೇಲೆ ನಿಮಗೆ ಹೆಸರಿಟ್ಟಿದ್ರೆ ಖಂಡಿತ ನಿಮಗೆ ಜನ್ಮ ನಕ್ಷತ್ರವು ನಾಮ ನಕ್ಷತ್ರ ಒಂದೇ ಆಗಿದ್ರೆ ಅವಾಗ ಎಲ್ಲ ಈ ನಾಲ್ಕು ನಕ್ಷತ್ರದ ಪಾದಗಳಿಗೆ ಒಂದೇ ಫಲ ಚೆನ್ನಾಗಿ ಬರುತ್ತೆ ನೀವು ನಿಮ್ಮ ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಖಂಡಿತ ಸಾಧನೆ ಮಾಡುವಂತ ನಕ್ಷತ್ರ ಆಗಿದೆ ಶುಕ್ರ ಅನುಗ್ರಹ ರವಿ ಅನುಗ್ರಹ ಚೆನ್ನಾಗಿರುವಂತ ಉತ್ತಮ ನಕ್ಷತ್ರಗಳ ಸಾಲಿಗೆ ಸೇರುತ್ತೆ ಅಲ್ಲದೆ ಇದರಿಂದ ಯಾರಿಗೆ ದೋಷ ಇಲ್ಲ ನೀವು ಯಾರಿಗೂ ತೊಂದರೆ ಕೊಡೋದಿಲ್ಲ ಜೀವಮಾನದಲ್ಲಿ ನೀವು ಹಾರ್ಮ್ಲೆಸ್ ಪೀಪಲ್ ನಿಮ್ಮ ತೊಂದರೆಗೆ ಬಂದರೆ ಬಿಡೋದಿಲ್ಲ ನೀವು ಯಾರಿಗೂ ತೊಂದರೆ ಮಾಡೋದಿಲ್ಲ ಅದು ನೀವು ಇನ್ನೊಬ್ಬರಿಗೆ ಉಪಕಾರ ಮಾಡಿದ್ರಾ ಅಥವಾ ಸಮಾಜಕ್ಕೆ ಏನಾದರೂ ಉಪಕಾರ ಮಾಡ್ತಾ ಅಲ್ಲದೆ ನಿಮ್ಮಲ್ಲಿ ಪರಿಸರವಾದಿ ಮನೋಭಾವ ಇದೆ ಸಮಾಜಮುಖಿ ಮನೋಭಾವ ಇದೆ ಉಪಕಾರದ ಮನೋಭಾವ ಇದೆ ಸೇವಾ ಮನೋಭಾವ ಎಲ್ಲ ಚೆನ್ನಾಗಿದೆ ಹಾಗಾಗಿ ಈ ಮನೋಭಾವನ ಚೆನ್ನಾಗಿ ಬೆಳೆಸಿಕೊಳ್ಳಿ ನಿಮ್ಮಲ್ಲಿರುವಂಥ ನೆಗೆಟಿವ್ಗಳನ್ನು ಅಂದರೆ ನಿಮ್ಮಲ್ಲಿ ಅಧಿಕ ಸಿಟ್ಟು ಬರುವಂಥದ್ದು ಕೆಲವೊಮ್ಮೆ ಈ ಅಂತ್ಯ ಕೆಲವೊಬ್ಬರು ಈ ಅನೈತಿಕ ಸಂಬಂಧಗಳಿಗೆ ಹೋಗುವಂಥದ್ದು ಅಥವಾ ಇನ್ನು ಕೆಲವರಿಗೆ ದುಷ್ಟ ಮಿತ್ರರ ಸಹವಾಸ ಇವುಗಳನ್ನು ಸ್ವಲ್ಪ ದೂರ ಇದ್ದರೆ ಖಂಡಿತ ಹುಬ್ಬ ನಕ್ಷತ್ರದ ನಾಲ್ಕು ಪಾದದ ಬಂಧು ಬಂಧುಗಳ ಜೀವನದಲ್ಲಿ ಒಳ್ಳೆಯದಾಗುತ್ತೆ ನಿಮ್ಮೆಲ್ಲ ಇಷ್ಟಾರ್ಥಗಳು ಸಿದ್ಧಿಯಾಗಲಿ ಪ್ರೋತ್ಸಾಹ ಮಾಡಿ ಅಂತ ನಿಮಗೆಲ್ಲರಿಗೂ ಧನ್ಯವಾದಗಳು ಮುಂದೆ ವಿಶೇಷ ವೀಡಿಯೋಗಳನ್ನು ನಿರೀಕ್ಷಿಸ್ತಾರೆ ಸರ್ವೇಶಾನಾಂ ಸನ್ಮಂಗಳಾನಿ ಭವಂತು